श्रीगुरुभ्यो नमः। हरिः ओम्। यत्पदं वेदसंवेद्यं कटाक्षेणापि वीक्षितुं न क्षमन्ते विमतयः तमुपासे श्रियः पतिं। निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायम् सकल निगमगेयं सर्वशब्दाभिधेयं नवजलधरकायं नौमि लक्ष्मी सहायं सत्यज्ञानसुखस्वरूपममलं क्षीराब्धिमध्यस्थलं योगारूढमतिप्रसन्नवदनं भूषासहस्रोज्ज्वलम् त्रक्षं चक्रपिनाकसाभयवरान् बिभ्राणमर्कच्छविं छत्रीभूतफणीन्द्रमिन्दुधवलं लक्ष्मीनृसिंहं भजे। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्टं मां भजन्तु प्रपन्नाः। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। दुर्वादिद्भान्तरवये सज्जनेन्दीवरेन्दवे श्रीराघवेन्द्रगुरवे नमः कारुण्यसिन्धवे। मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरून्मम। नमस्ते नरसिंहाय समस्तखलवैरिणे प्रमास्तु मे भ्रमो मास्तु शमोस्तु तम वैरिणाम्। श्रीहरिवाय गुरुभ्यो नमः। स्वस्त्यस्तु। वाग्देवता सरिदमुं विमलीकरोतु। रायर वाग्वाणि वाणि एंब गंगे मातेंब परम पावनवाद गंगे ನಮ್ಮನ್ನು ಅವನನ್ನು ಇವರನ್ನು ಎಲ್ಲರನ್ನೂ ಪವಿತ್ರಗೊಳಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮ್ಮ ಸಂಚಾರವನ್ನು ಆರಂಭಿಸಿದ್ದಾರೆ. ಗಂಗೆಗೂ ರಾಯರ ಮಾತಿಗೂ ಏನು ಸಾದೃಶ್ಯ ಅಂದರೆ, ಗಂಗೆಗೆ ತ್ರಿಪಥಗ ಅಂತ ಹೆಸರು. ಗಂಗಾ ತ್ರಿಪಥಗಾಮಿನಿ, ಮೂರು ಕಡೆ ಸಂಚಾರ ಮಾಡುವಳು. ಎಲ್ಲಿ? ದೇವಲೋಕ, ಭೂಲೋಕ. ಸಗರನ ಮಕ್ಕಳ ಉದ್ಧಾರಕ್ಕಾಗಿ ಸಗರನ ವಂಶದವರೇ ಪ್ರಾರ್ಥನೆ ಮಾಡಿದ್ರಿಂದ ಇಳಿದು ಬಂದು ಪಾತಾಳದಲ್ಲಿ ಹೋಗಿ ಪಾತಾಳಗಂಗೆ ಅಂತ ಪ್ರಸಿದ್ಧಳಾಗಿದ್ದಾಳೆ. ಇಲ್ಲಿ ಅಲಕನಂದ ಅಂತ ಪ್ರಸಿದ್ಧಳಾಗಿದ್ದಾಳೆ. ಅಲ್ಲಿ ದೇವಸರಿತ್, ದೇವಗಂಗೆ ಅಂತ ಪ್ರಸಿದ್ಧಳಾಗಿದ್ದಾಳೆ. ಹಾಗಾಗಿ ಮೂರು ಲೋಕಗಳ ಮಾರ್ಗದಲ್ಲಿ ಸಂಚಾರ ಮಾಡಿದ್ರಿಂದ ಅವಳಿಗೆ ತ್ರಿಪಥಗಾಮಿನಿ ಅಂತ ಹೆಸರಿದೆ. ರಾಯರ ವಾಣಿಯು ಕೂಡ ಅದು ಮೂರು ರೀತಿಯಾಗಿ ಸಂಚಾರ ಮಾಡುವಂಥದ್ದು. ಮೂರು ರೀತಿ ಸಂಚಾರ ಅಂದ್ರೇನು? ದೇವಲೋಕದಲ್ಲಿ ಅವಳು ಹರಿದು ದೇವತೆಗಳನ್ನು ಉದ್ಧಾರ ಮಾಡಿದ್ಲು. ಅಲ್ಲ, ದೇವತೆಗಳನ್ನು ಉದ್ಧಾರ ಮಾಡಲಿಕ್ಕೆ ಹೇಗೆ ಸಾಧ್ಯ? ಯಾಕೆ, ಅವಳ ಕಕ್ಷೆಗಿಂತ ಕೆಳಗಿನ ದೇವತೆಗಳನ್ನು ಉದ್ಧಾರ ಮಾಡಬಹುದು. ಇಂದ್ರಾದಿ ದೇವತೆಗಳು ಅವಳಿಗಿಂತ ಉತ್ತಮ ಕಕ್ಷೆಯಲ್ಲಿದ್ದಾರೆ. ರುದ್ರಾದಿಗಳು ಅವರನ್ನು ಉದ್ಧಾರ ಮಾಡೋದು ಹೇಗೆ ಅಂದರೆ, ಅದು ಬರೀ ಗಂಗೆ ಅಂತ ಇಟ್ಕೊಂಡಾಗ ಉದ್ಧಾರ ಮಾಡೋ ಶಕ್ತಿ ಇಲ್ಲ. ವಿಷ್ಣುಪದಿ ಪರಮಾತ್ಮನ ಪಾದೋದಕ ಅದು. ಅವಳು ಯಾವ ಕಕ್ಷೆಯಲ್ಲಿದ್ದಾಳೆ ಅದೆಲ್ಲ ವಿಚಾರ ಇಲ್ಲ. ಹರಿ ಪರಮಾತ್ಮನ ಪಾದ ಕಮಲಗಳಿಗೆ ಸಂಪರ್ಕ ಆಗಿದೆ. ಆದ್ದರಿಂದ ಅವಳು ಎಲ್ಲರನ್ನೂ ಪುನೀತಳನ್ನಾಗಿ ಮಾಡುವ ಅರ್ಹತೆಯನ್ನು ಪಡೆದಿದ್ದಾಳೆ. ಹಾಗಾಗಿ ಇಲ್ಲಿ ದೇವತೆಗಳನ್ನು ಉದ್ಧಾರ ಮಾಡಿದ್ಲು.
ಇಲ್ಲಿ ಮನುಷ್ಯರನ್ನು ಉದ್ಧಾರ ಮಾಡಿದ್ಲು, ಕೆಳಗಡೆ ಹೋಗಿ ಪಿತೃಗಳನ್ನು ಅಂದರೆ ಅವ್ರ ಮೇಲೆ ಹೋಗಾಗಿದೆ ಸಗರನ ಮಕ್ಕಳು ಅವರನ್ನು ಉದ್ಧಾರ ಮಾಡಿದ್ದಾಳೆ. ದೇವ, ಋಷಿ ಮತ್ತು ಪಿತೃಗಳು ಮೂರು ಜನರನ್ನು ಉದ್ಧಾರ ಮಾಡಿದ ಕೀರ್ತಿ ಗಂಗೆಗಿದೆ. ಹಾಗೆ ರಾಯರ ಮಾತು ಮೂರು ವಿಧವಾದ ಜನರನ್ನು ಉದ್ಧಾರ ಮಾಡ್ತದೆ. ಭಾಗವತದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ಭಾಗವತದ ಕಥೆ ಕೇಳಿದರೆ ಮೂರು ಜನ ಉದ್ಧಾರ ಆಗ್ತಾರೆ ಅಂತ. ಯಾರು? ವಕ್ತೃ, ಶ್ರೋತೃ ಮತ್ತು ಪೃಚ್ಛಕ. ಉಪನ್ಯಾಸ ಅಂದರೆ ಬರೀ ಒನ್ ವೇ ಅಲ್ಲ ಇದು, ಮಧ್ಯ ಮಧ್ಯದಲ್ಲಿ ಪ್ರಶ್ನೆಗಳು ಬರ್ತಾ ಇತ್ತು, ಪ್ರಶ್ನೆಗಳಿಗೆ ಉತ್ತರ ಆಗ್ತಾ ಇತ್ತು, ಒಂಥರ ಚರ್ಚಾಗೋಷ್ಟು. ಅದು ಪುರಾಣ, ಇದು ಪುರಾಣ ಅಲ್ಲ, ಇದು ಪ್ರವಚನ. ಪುರಾಣ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಆ್ಯಸ್ ಇಟ್ ಈಸ್ ನಿರೂಪಣೆ ಮಾಡ್ತಾ ಹೋಗೋದು. ಒಂದೇ ಗೋವಿಂದ ಆನಂದ ಜ್ಞಾನ ದೇಹಂ ಪತಿಂ ಶ್ರಿಯ ಅಂದರೆ ಆನಂದ ಜ್ಞಾನ ದೇಹವೇ, ಆನಂದ ಮತ್ತು ಜ್ಞಾನದ ಜ್ಞಾನಗಳನ್ನೇ ದೇಹವಾಗಿ ಉಳ್ಳ ಆ ಪರಮಾತ್ಮನನ್ನು ಶ್ರಿಯ ಪತಿಂ ಲಕ್ಷ್ಮೀದೇವಿಯ ಒಡೆಯನನ್ನು ನಮಸ್ಕಾರ ಮಾಡ್ತೀನಿ ಅಂತ ಹೀಗೆ ಹೇಳ್ತಾ ಹೋಗೋದು. ಹಾಗೆ ಹೇಳಿದರೆ ಈಗಿನ ಕಾಲದವ್ರಿಗೆ ರುಚಿಸಲ್ಲ. ಆದ್ದರಿಂದ ಪ್ರಥನಂ ವಚನಂ, ಆವಾಗ ಆವಾಗ ಮಧ್ಯದಲ್ಲಿ ರುಚಿಕರವಾದ ದೃಷ್ಟಾಂತಗಳನ್ನು ಸೇರಿಸ್ಕೊಂಡು ರೆಲೆವೆಂಟ್ ಆದ ಉಪನ್ಯಾಸಕ್ಕೆ ಪ್ರವಚನ ಅಂತ ಹೆಸರಷ್ಟೆ. ಹಾಗಾಗಿ ಇಲ್ಲಿ ಹೆಚ್ಚಾಗಿ ಪ್ರಶ್ನೆಗಳು ಬರಲ್ಲ, ಉಪನ್ಯಾಸ ಆದಮೇಲೆ ಬರ್ತದೆ. ಆವಾಗ ಕೇಳಿದರೂ ಕೂಡ ವಕ್ತಾರಂ ಪೃಚ್ಛಕಂ ಶ್ರೋತೃ, ಕೇಳಿದವನನ್ನು ಹೇಳಿದವನನ್ನು ಮತ್ತು ಪ್ರಶ್ನೆ ಮಾಡಿದವನನ್ನು ಉದ್ಧಾರ ಮಾಡೋದು ಭಾಗವತಕ್ಕಿದ್ದರೆ ಭಾಗವತೋತ್ತಮರಾದಂತಹ ರಾಯರ ಮಾತುಗಳು ಅದು ಭಾಗವತದ ಅನುಗುಣವಾದ ಮಾತುಗಳು. ಯಾವುದನ್ನೂ ಶಾಸ್ತ್ರ ಬಿಟ್ಟು ಮಾತಾಡಿದ್ದಿಲ್ಲ ರಾಯರು. ಉಕ್ತಂನೋ ವಕ್ತಿ ಭೂಯ ನೈವ ನಿರ್ಮಾಷ್ಟಿ ತಸ್ಮಾತ್, ಬರೆದದ್ದನ್ನು ಅಳಗಿಸಿದ ಇತಿಹಾಸ ಇಲ್ಲ. ನಾವು ಒಂದು ಲೈನು ಎರಡು ಲೈನು ಲೀವ್ ಲೆಟರ್ ಬರೀಬೇಕು ಅಂತಾದರೆ ಹತ್ತಾರು ಪೇಜ್ಗಳು ಹರಿದು ಹಾಕಿರ್ತೇವೆ ಡಸ್ಟ್ಬಿನ್ನಲ್ಲಿ. ಯಾಕೆ, ಏನು ಬರೀಬೇಕು ಗೊತ್ತಿಲ್ಲ. ಬರೀಬೇಕಾದರೆ ಪದಚ್ಛೇದಗಳು ವ್ಯತ್ಯಾಸ ಹಾಗೆ ಹೋಗ್ತದೆ. ದಶ ರಾಮ ಶರ ಅಂತ ಹೇಳಬೇಕು, ನಂಗೆ ಪದಚ್ಛೇದ ಗೊತ್ತಿಲ್ಲ, ದಶರಾ ಮಶರ ಅಂತ ಮಾಡಿಬಿಡ್ತಾನೆ. ಯಮ ನಿಯಮಗಳೊಂದಿಗೆ ಮುನಿಗಳು ತಪಸ್ಸನ್ನು ಆಚರಿಸಿದರು ಇಷ್ಟು ಹೇಳಬೇಕು. ಒಬ್ಬ ಎಂ ಎ ಕನ್ನಡ ಸ್ಟೂಡೆಂಟು, ಅವನಿಗೆ ಕೇಳಿದರು ಪರೀಕ್ಷೆಯಲ್ಲಿ ಇದನ್ನು ಪದಚ್ಛೇದ ಮಾಡಿ ತೋರಿಸು ಅಂತ. ಒಂದೇ ವಾಕ್ಯ ಎಲ್ಲೂ ಬಿಡಿಸಿಕೊಟ್ಟಿಲ್ಲ. ಅದು ಹಿಂದಿನ ಟೀಕಾ ಗ್ರಂಥಗಳನ್ನು ಟಿಪ್ಪಣಿ ಗ್ರಂಥಗಳನ್ನು ನೋಡಿದರೆ ಇವತ್ತಿನವರಿಗೆ ಓದಲಿಕ್ಕಾಗಲ್ಲ ನಮಗೆಲ್ಲ. ಯಾಕೆ ಅಂದರೆ ಎಲ್ಲೂ ಫುಲ್ ಪಾಯಿಂಟ್ ಇಲ್ಲ, ಕಾಮ ಇಲ್ಲ, ಸ್ಪೇಸ್ ಕೂಡ ಇರಲ್ಲ, ಹಾಗೇ ಬರಿತಾ ಹೋಗಿರ್ತಾರೆ. ಆ ಸಂಶೋಧನೆ ಒಂದು ದೊಡ್ಡ ಕೆಲಸ. ಇವನೇನು ಮಾಡಿದ, ಯಮ ನಿಯಮಗಳೊಂದಿಗೆ ಅಂತ ಹೇಳಬೇಕಾಗಿತ್ತು. ಅವನಿಗೆ ಪದಚ್ಛೇದ ಗೊತ್ತಿಲ್ಲ. ಯಮನೀಯ ಮಗಳೊಂದಿಗೆ ಮುನಿಗಳು ತಪಸ್ಸನ್ನು ಆಚರಿಸಿದರು. ತಪಸ್ಸನ್ನು ಆಚರಿಸಲಿಕ್ಕೆ ಯಮನೀಯ ಮಗಳು ಯಾಕೆ ಬೇಕು ಅಂದರೆ ಪದಚ್ಛೇದ ಮಾಡೋದರಲ್ಲಿ ವ್ಯತ್ಯಾಸ ಆದರೂ ಕೂಡ ಅರ್ಥ ಬದಲಾಗಿ ಬಿಡುತ್ತದೆ. ನಮ್ಮ ಪರಿಸ್ಥಿತಿ ಹಾಗೆ. ಆಮೇಲೆ ಮೇಲಿಂದ ಮೇಲೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಹಲವಾರು ಉಪನ್ಯಾಸಗಳನ್ನು ಕೇಳಿ ನಿಮಗೆ ಗೊತ್ತು, ಒಬ್ಬೊಬ್ಬ ಉಪನ್ಯಾಸಕಾರರು ಏನೇನನ್ನು ಪುನರಾವೃತ್ತಿ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರ್ತದೆ. ಹಾಗೆ ಹೇಳಿದ್ದನ್ನೇ ಹೇಳೋದು, ಬರೆದಿದ್ದನ್ನೇ ಬರೆಯೋದು. ರಾಯರು ಎಲ್ಲ 48 ಗ್ರಂಥಗಳಿಗಿಂತ ಹೆಚ್ಚು ಗ್ರಂಥ ಬರೆದಿದ್ದಾರೆ. ಒಂದು ಗ್ರಂಥದಲ್ಲಿ ಅದನ್ನು ವಿವರಿಸಿದರೆ ಇನ್ನೊಂದು ಗ್ರಂಥ ಬರೀಬೇಕಾದ್ರೆ ನೆನಪಿರ್ತಾ ಇತ್ತು, ಮರ್ತೋಗ್ತಾ ಇರಲಿಲ್ಲ. ಆ ವಿಷಯ ಅಲ್ಲಿ ಬಂದರೆ ವಿವೃತಂ ತರ್ಕತಾಂಡವೇ, ವಿವೃತಂ ಚಂದ್ರಿಕಾ ಪ್ರಕಾಶೆ, ಅಲ್ಲಿ ನೋಡ್ಕೊಳ್ಳಿ ಅಂತ. ಹೋಗಲಿ, ತಾವು ಬರೆದಿದ್ದಲ್ಲ, ತಮ್ಮ ಗುರುಗಳು ವಿಜಯೀಂದ್ರ ತೀರ್ಥರು ಏನಾದರೂ ಅದನ್ನು ತುಂಬ ವಿಸ್ತಾರವಾಗಿ ಬಿಡಿಸಿದರೆ ಗುರುಗಳು ಬರೆದ ಆ ಮುಕ್ತಾವಲಿಯಲ್ಲಿ ನೋಡ್ಕೊಳ್ಳಿ, ನಾನು ಬಿಡಿಸೋದಿಲ್ಲ ಇದನ್ನು ಅಂತ. ಗುರುಗಳ ಬಗ್ಗೆ ಅಷ್ಟು ಗೌರವ. ಹಾಗಾಗಿ ರಾಯರ ಮಾತು ಮೂರು ಜನರನ್ನು ಗಂಗೆ ಉದ್ಧಾರ ಮಾಡಿದಂತೆ ರಾಯರ ಮಾತನ್ನು ಯಾರು ಕೇಳ್ತಾನೋ, ಮಾತು ಅಂದರೆ ರಾಯರು ಬರೆದ ಗ್ರಂಥದ ವಾಕ್ಯಗಳನ್ನು ಯಾರು ಕೇಳ್ತಾನೋ ಪಾಠದ ಮೂಲಕ ಪ್ರವಚನದ ಮೂಲಕ, ಯಾರು ಪಾಠ ಮಾಡಿ ಹೇಳ್ತಾನೋ ಆ ವಿಷಯಗಳಲ್ಲಿ ಸಂಶಯ ಬಂದರೆ ಯಾರು ಪ್ರಶ್ನೆ ಮಾಡ್ತಾನೋ, ಮೂರು ಜನರನ್ನು ಉದ್ಧಾರ ಮಾಡುವ ಶಕ್ತಿ ವಾಗ್ದೇವತಾ ಸರಿದಮುಂ ವಿಮಲೀಕರತು ರಾಯರ ವಾಣಿಗಿದೆ. ಇನ್ನು ಬರೀ ಮೂರು ಜನರನ್ನು ಉದ್ಧಾರ ಮಾಡೋದಲ್ಲ, ಮೂರರಿಂದ ಕಾಪಾಡುವ ಶಕ್ತಿ ರಾಯರ ಮಾತಿಗಿದೆ. ಮೂರು ಯಾವುದು? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಇದು ಪ್ರಸಿದ್ಧ ಬಂದಾಗಿದೆ. ಇದೆಲ್ಲ ಇದಕ್ಕೆ ಮೂಲವಾದದ್ದು ಯಾವುದು? ಜೀವ ಸ್ವರೂಪದಲ್ಲಿ ಜ್ಞಾನಾನಂದ ಸ್ವರೂಪ. ಕಷ್ಟ ಬಂದಿದ್ದ್ಯಾವಾಗ? ಲಕ್ಷ್ಮೀದೇವಿ ಒಂದು ಬುಟ್ಟಿಯನ್ನು ತಯಾರು ಮಾಡಿದ್ಲು, ಆ ಬುಟ್ಟಿಯಿಂದ ಪದಾರ್ಥಗಳನ್ನು ಹೊರಗೆ ತೆಗೆದು ಪರಮಾತ್ಮನ ಇಚ್ಛೆಯಿಂದ ಸೃಷ್ಟಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಲು. ಆ ಬುಟ್ಟಿ ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳಿಂದ ಆಯಿತು.
ಆ ಬುಟ್ಟಿಯಿಂದಲೇ ಎಲ್ಲ ಸಮಸ್ಯೆಗಳು ಆರಂಭ ಆಗಿತ್ತು. ಅಲ್ಲಿವರೆಗೂ ಸಮಸ್ಯೆ ಇರಲಿಲ್ಲ. ಆದ್ದರಿಂದ ತ್ರಿಗುಣಗಳಿಂದ ಮುಕ್ತಿ ಸಿಗಬೇಕಾದರೆ ರಾಯರ ಮಾತನ್ನು ಕೇಳಬೇಕು. ಅಂದರೆ ರಾಯರು ಬರೆದ ಗ್ರಂಥಗಳ ಅಧ್ಯಯನ, ಅಧ್ಯಾಪನ, ಶ್ರವಣ ಮಾಡಿದರೆ ಆವಾಗ ಮೂರು ಲೋಕಗಳನ್ನು ಉದ್ಧಾರ ಮಾಡಿದ ಗಂಗೆಯಂತೆ ರಾಯರ ವಾಗ್ಗಂಗೆ ಮೂರು ಗಣಗಳನ್ನು ದಾಟಿಸಿ ಮೋಕ್ಷಕ್ಕೆ ಕರೆದೊಯ್ಯುವ ಶಕ್ತಿಯನ್ನು ಹೊಂದಿದೆ. ಅಂತಹ ವಾಗ್ದೇವತಾ ಸರಿತ್ ಅಮುಂ ವಿಮಲೀಕರೋತು, ಇಂತಹ ವ್ಯಕ್ತಿಯನ್ನು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಹೊರಡ್ತಾ ಇದ್ದಾರೆ. ಆಚಾರ್ಯರ ಮೇಲಿನ ವಾಯುಸ್ತುತಿಗೆ ಶಕ್ತಿ ಬಂದದ್ದು ಹೇಗೆ? ಅದು ನಖಸ್ತುತಿಯಿಂದ. ಇದಕ್ಕೆ ಹೇಗೆ ಶಕ್ತಿ ಬಂತು? ಲೋಕದಲ್ಲಿ ಸಾವಿರಾರು ರಾಯರ ಮೇಲೆ ಸ್ತುತಿಗಳಿದೆ, ಪದ್ಯಗಳಿದೆ, ಅಷ್ಟಕಗಳಿದೆ. ಅನೇಕ ಜನ 8 ಶ್ಲೋಕದ ಒಂದು ಸ್ತೋತ್ರ ಮಾಡಿದ್ದಾರೆ. ಆದರೆ ಯಾವುದಕ್ಕೂ ಇಲ್ಲದ ಪ್ರಸಿದ್ಧಿ ಶ್ರೀಪೂರ್ಣಬೋಧ ಅನ್ನೋ ಸ್ತೋತ್ರಕ್ಕೆ ಯಾಕಿದೆ ಅಂದರೆ, ಇಲ್ಲಿ ಬರೀ ವಾಯುದೇವರು ಅಲ್ಲ, ರಾಯರ ಅಂತರ್ಯಾಮಿಯಾದ ವಾಯುದೇವರು ಭಾರತೀರಮಣ, ತದಂತರ್ಯಾಮಿಯಾದ ಹಯಗ್ರೀವ ದೇವರೇ ಇದಕ್ಕೆ ಸಾಕ್ಷಿಯಾಗಿ ನಿಂತು ಅನುಗ್ರಹ ಮಾಡಿದ್ದಾರೆ. ಕೊನೆಗೆ ಬರ್ತದೆ, ಮುಗಿಸ್ಕೊಂಡು ಬಂದರೆ ರಾಯರ ವೃಂದಾವನ ಆಗೋಗಿತ್ತು, ದರ್ಶನ ಆಗಲಿಲ್ಲ. ಯಾವುದಕ್ಕಾಗಿ ಓಡೋಡಿ ಬಂದಿದ್ದಾರೋ, ನನ್ನನ್ನು ಕಾಪಾಡಿ ಕಾಪಾಡಿ. ಕಾಪಾಡೋದು ಯಾವುದ್ರ ಮೂಲಕ? ದರ್ಶನ ಕೊಡೋದ್ರ ಮೂಲಕ. ಅಂತಿಮ ದರ್ಶನ ಬೇಕು ಅಂತ. ಅಪ್ಪಣ್ಣಾಚಾರ್ಯ ಯಾಕಿಷ್ಟು ಕೌತುಕ ಅಂತಿಮ ದರ್ಶನಕ್ಕಾಗಿ ಅಂದರೆ, ಏನೋ 60-70 ವರ್ಷ ಬದುಕಿರ್ತಾನೆ ವ್ಯಕ್ತಿ, ತೀರಿ ಹೋದ ಅಂತ ಗೊತ್ತಾದರೆ ನಾವು ಅಂತಿಮ ದರ್ಶನ ಮಾಡಬೇಕು, ಅಲ್ಲಿವರೆಗೂ ದೇಹ ಸಂಸ್ಕಾರ ಮಾಡಬೇಡಿ ಅಂತ ಫೋನ್ಗಳ ಮೇಲೆ ಫೋನ್. ಅಕಸ್ಮಾತ್ ಮಾಡಿಬಿಟ್ರೆ ಜೀವನ ಪರ್ಯಂತ ಗಲಾಟೆ. ಯಾಕೆ? ಇವರೇನು ಮಹಾಪುರುಷರ ಅಥವಾ ವ್ಯಾಖ್ಯಾನಕಾರರ, ಅಪರೋಕ್ಷ ಜ್ಞಾನಿಗಳ? ಏನೂ ಅಲ್ಲ. ಅವರ ಮೇಲಿನ ಅಂದರೆ ಅವರ ದೇಹದ ಮೇಲೆ ನಮಗೊಂದು ಮಮಕಾರ ಇದೆ. ಆ ಮಮಕಾರಕ್ಕೆ ಅಷ್ಟು ಶಕ್ತಿ ಇರಬೇಕಾದರೆ ಮಮಕಾರ ಅಹಂಕಾರ ರಹಿತರಾದ ಅಪ್ಪಣಾಚಾರ್ಯರು ರಾಯರ ಮೇಲೆ ನಿರಂತರವಾಗಿ ಭಕ್ತಿ ಇಟ್ಟು ನೆನೀತಾ ಇದ್ದಾರೆ. ಅಪ್ಪಣಾಚಾರ್ಯರು ಹೋಗಲಿ, ಕನಕದಾಸರೇ ಶೂದ್ರನ ವೇಷದಲ್ಲಿ ಬಂದು ರಾಯರಿಗೆ ಸಾಸಿವೆ ಕಾಳು ಕೊಟ್ಟರು. ಯಾಕೆ ಬಂದಿದ್ದು? ಸಾಸಿವೆ ಕಾಳು ಕೊಡಲಿಕ್ಕೆ, ಗಲಾಟೆ ಎಬ್ಬಿಸ್ಲಿಕ್ಕೆಲ್ಲ ಬಂದದ್ದು. ಬಂದದ್ದು ಯಾಕೆ ಅಂದರೆ, ರಾಯರ ಕೊನೆಯ ದರ್ಶನ ತೆಗೆದುಕೊಳ್ಬೇಕು ತಮ್ಮ ಈ ಅವತಾರದಲ್ಲಿ ಅನ್ನೋದಕ್ಕೋಸ್ಕರ ಬಂದು ರಾಯರ ದರ್ಶನ ತೆಗೆದುಕೊಂಡು ಹೋದ್ರಂತೆ. ಅಂತಹ ಅಪರೋಕ್ಷ ಜ್ಞಾನಿಗಳೇ ಬಂದಿದ್ದಾರೆ ರಾಯರ ದರ್ಶನಕ್ಕೆ ಅಂದ ಮೇಲೆ. ಇವರು ರಾಯ ದರ್ಶನಕ್ಕೆ ಕಾತರಿಸೋದು ದೊಡ್ಡದಲ್ಲ. ಇವತ್ತು ನಾವು ನೀವೆಲ್ಲ ವರ್ಷ ಆಯಿತು, 2 ವರ್ಷ ಆಯಿತು ರಾಯರ ದರ್ಶನ ಮಾಡಿಲ್ಲ, ಹೋಗಬೇಕು ಅಂದ್ಕೊಳ್ಳೋದು ದೊಡ್ಡ ವಿಚಾರವೇ ಅಲ್ಲ. ಅನುದಿನ ಅನುಕ್ಷಣ ರಾಯರನ್ನು ನೋಡ್ತಾ ಇರುವ ಅಪ್ಪಣಾಚಾರ್ಯರಿಗೆ ಕ್ಷಣ ಕ್ಷಣ ನೋಡ್ತಾ ಇದ್ರು ರಾಯರ ಮುಖ ಬೇಜಾರು ಬರ್ತಾ ಇರಲಿಲ್ಲ ಅಂತ. ಒಂದು 15 ದಿವಸ ಒಬ್ಬರದೇ ಉಪನ್ಯಾಸ ಇಟ್ಟಿದ್ದರೆ ಸಾಕಾಗಿಬಿಡ್ತದೆ, ಯಾವಾಗ ಮುಗೀತದೋ ಅಂತ ಅನ್ನಿಸ್ತದ. ಆದರೆ ಹಾಗಲ್ಲ, ರಾಯರ ಮಾತು ಜನ್ಮ ಜನ್ಮಗಳಲ್ಲಿ ಕೇಳ್ತಾ ಇರಬೇಕು, ಅವರ ಮುಖಾರವಿಂದವನ್ನು ಅನುಕ್ಷಣ ಅನುದಿನ ನೋಡ್ತಾ ಇರಬೇಕು ಅನ್ನೋ ಭಾವ ಆ ಭಕ್ತಿ ಅಪಣಾಚಾರ್ಯಗಿತ್ತು. ನೋಡಬೇಕು ಅಂದರು ಬಂದರು. ಆದರೆ ಭಕ್ತಿ ರತುಲಾ ಅತುಲಾ ಭಕ್ತಿ, ಮುಂದೆ ವಾಕ್ಯ ಬರ್ತಾ ಇಲ್ಲ, ಮೈಯೆಲ್ಲ ಕಂಪಿಸ್ತಾ ಇದೆ, ಮಾತು ನಿಂತೋಯ್ತು. ಅಲ್ಲ, ಯಾಕೆ ಮಾತು ನಿಂತು? ಸ್ತೋತ್ರ ಇವರೇ ಆರಂಭ ಮಾಡಿದ್ದು, ಇವರೇ ಸ್ತೋತ್ರ ಆರಂಭ ಮಾಡಿದರು ಅಂದಮೇಲೆ ಇವರೇ ಮುಗಿಸ್ಬೇಕು. ಮುಗಿಸ್ಲಿಕ್ಕೆ ಯಾಕೆ ಬರ್ತಾ ಇಲ್ಲ? ಹಾಗಿದ್ರೆ ಡೌಟ್ ಬರುತ್ತೆ, ಇವರು ಸ್ತೋತ್ರ ಆರಂಭ ಮಾಡಿದ್ರೋ ಇಲ್ಲೋ, ಇಲ್ಲಿವರೆಗೆ ಯಾರೋ ಮಾಡಿಬಿಟ್ಟಿದ್ರು, ಇವ್ರಿಗೆ ಮುಂದಿನ ಗೊತ್ತಾಗಲಿಲ್ಲ, ಬಾಯ್ಪಟ್ಟು ಮಾಡಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಇಲ್ಲ, ಇವರು ಮಾಡಿದ ಸ್ತೋತ್ರ ಅಲ್ಲ ಅದು. ವಾಲ್ಮೀಕಿಗಳು ರಾಮಾಯಣ ರಚನೆ ಮಾಡಿದ್ದಲ್ಲ, ವಾಲ್ಮೀಕಿಗಳ ಹೆಸರು ರಾಮಾಯಣ ರಚನೆ ಮಾಡಿದವರ ಅಲ್ಲಿದೆ ಅಷ್ಟೇ. ಬ್ರಹ್ಮದೇವರು ಅವರಲ್ಲಿ ನಿಂತು ರಾಮಾಯಣ ರಚನೆ ಮಾಡಿಸಿದ್ದಾರೆ. ಹಾಗೆ ಅಕ್ಷರಾಭಿಮಾನಿ ದೇವತೆಗಳು ವಾಗ್ದೇವಿ ಸರಸ್ವತಿ ಇವರಲ್ಲಿ ನಿಂತು ತನ್ನ ಕೂಸಾದ ರಾಯರ ಸ್ತೋತ್ರ ಮಾಡಿಸ್ತಾ ಮುಂದೆ ಬಂದಳು. ಬಂದಾಗ ಲೋಕದ ಜನರಿಗೆ ಸಂಶಯ ಬರಬಾರದಲ್ಲ. ಕೆಲವು ಜನ, ನಾವು 16 ಶ್ಲೋಕ ಹೇಳ್ತೀವಿ, ಶ್ರೀ ರಾಘವೇಂದ್ರ, ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದ್ ಭಾವಿತಾ ನಿತ್ಯಂ, ಅಲ್ಲಿವರೆಗೂ ಹೇಳ್ತೇವೆ. ಮುಂದಿಂದು ಫಲಸ್ತುತಿಯಲ್ಲ, ನಾವು ಹೇಳಲ್ಲ. ಯಾಕೆ? ನಮಗೆ ಫಲ ಸಿಕ್ಕಿಲ್ವಲ್ಲ, ಫಲ ಸಿಗಲಿ ಆಮೇಲೆ ಬೇಕಾದ್ರೆ ಹೇಳ್ತೀವಿ ಅನ್ನೋ ಜನ ಇದ್ದಾರೆ. ಹಾಗಾಗಿ ಫಲಗಳನ್ನು ಬರೀ ಅಪಣಾಚಾರ್ಯರು ಕಪೋಲ ಕಲ್ಪಿತವಾಗಿ ಹೇಳಿದಾರೋ ಅಥವಾ ಭಕ್ತಿ ಉದ್ರೇಕದಿಂದ ಹೇಳಿದಾರೋ ಏನು ಗೊತ್ತಾಗ್ತಿಲ್ವಲ್ಲ ಅಂದರೆ, ಸಾಕ್ಷಾತ್ ರಾಯರೇ ಒಳಗೆ ನಿಂತು ಇವರು ಬಾಯನ್ನು ಕಟ್ಟಿಸ್ತಾರೆ ಅಕ್ಷರಾಭಿಮಾನಿ ದೇವತೆಗಳಿಂದ. ನೋಡಪ್ಪ, ಇಷ್ಟೆಲ್ಲ ಏನು ಹೇಳಿದ್ದೀಯಲ್ಲ 30-31 ಶ್ಲೋಕಗಳಲ್ಲಿ, ಅದು ನೀನು ಹೇಳಿದ್ದಲ್ಲ, ನೀನು ಮಾಡಿದ್ದಲ್ಲ, ದೇವತೆಗಳು ಮಾಡಿಸಿದ್ದು. ಸಾಕ್ಷಿ ಬೇಕಾ ಇದಕ್ಕೆ? ದೇವತೆಗಳು ಮಾಡಿಸಿದ್ದಾರೆ. ಇಲ್ಲಿ ಹೇಳಿದ ಪವಾಡಗಳೆಲ್ಲ ನಡೀತವೆ ಅನ್ನೋದಕ್ಕೆ ಸಾಕ್ಷಿ ಬೇಕಾ? ಸಾಕ್ಷಿ ಹಯಾಸ್ಯೋತ್ರ ಹೀ, ಹಯಗ್ರೀವ ದೇವರೇ
ಜ್ಞಾನಪ್ರದಾಯಕನಾದ ಹಯವದನನೇ ಇದಕ್ಕೆ ಸಾಕ್ಷಿಯಾಗಿದ್ದಾನೆ. ಮುಂದೆ ಇದರಲ್ಲಿ ಏನೇನು ಹೇಳಿದೆಯೋ ಅದೆಲ್ಲ ಆಗ್ತದೆ ಅಂತ ರಾಯರು ನುಡಿಸ್ತಾರೆ. ಹಾಗಾಗಿ ಅಂತಹ ರಾಯರ ನುಡಿ ಅದು ದೇವಗಂಗೆಗೆ ಮೀರಿದ್ದು, ಅಂತಹ ವಾಗ್ಗಂಗೆ ನಮ್ಮನ್ನು ಪುನೀತನನ್ನಾಗಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮುಂದೆ ದೇವಸ್ವಭಾವೋದಿ ವಿಜದ್ರುಮೋಯ. ರಾಯರ ಸ್ವಭಾವ ನಮ್ಮಂತೆ ಪಾಂಚಭೌತಿಕ ಶರೀರದವ್ರಿಗೆ ಏನೇನಿರಬೇಕು ಅಂತಹ ಸ್ವಭಾವ ಇದ್ದದ್ದಲ್ಲ. ನಮಗೆ ಕ್ಷಣ ಕ್ಷಣಕ್ಕೂ ಮನಸ್ಸು ವಿಕಾರ ಆಗ್ತಾ ಇರ್ತದೆ, ಹಾಗೆ ರಾಯರಿಗೆ ವಿಕಾರ ಆಗುವಂತಹ ಸ್ವಭಾವ ಅಲ್ಲ, ಅದ್ಭುತವಾದ ದೇವತೆಗಳ ಸ್ವಭಾವ. ಭವ್ಯ ಸ್ವರೂಪೋ ಭವ ದುಃಖ ತೂಲ ಸಂಘಾಗ್ನಿಚರ್ಯ ಸುಖ ಧೈರ್ಯ ಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು. ರಾಯರು ಈ ಸಂಸಾರವೆಂಬ ದುಃಖಗಳ ಸಾಗರಕ್ಕೆ ಸೇತುವೆಯಾಗಿದ್ದಾರೆ. ಉಪಪ್ಲವ ಅದು ಎಂತಹ ಉಪಪ್ಲವಗಳು, ದುರತ್ಯಯ ಉಪಪ್ಲವಗಳು, ದಾಟಲು ಸಾಧ್ಯವಾಗದೇ ಇರುವ ಉಪಪ್ಲವಗಳ ದುಃಖಗಳ ಸಂಸಾರದ ಸಾಗರ ಇದು. ಇದನ್ನು ದಾಟಬೇಕು ಅಂತಾದರೆ ರಾಯರ ಹೆಸರು ಹೇಳಿದರೆ ಸಾಕು. ಅಲ್ಲ, ರಾಯರ ಹೆಸರು ಹೇಳಿದರೆ ಸಂಸಾರ ಸಾಗರ ದಾಟೋದು ಹೇಗೆ ಅಂದರೆ, ಕೃಷ್ಣನ ಹೆಸರು ಹೇಳಿ ಹೇಗೆ ಪಾಂಡವರು ದಾಟಿದರೋ ಹಾಗೆ ರಾಯರ ಹೆಸರು ಹೇಳಿ ನಾವು ದಾಟಬಹುದು. ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ಕೃಷ್ಣ ಪದಂ ಸ್ಮಯತ್ಲವಾಹ. ದಾಟಲು ಸಾಧ್ಯ ಇಲ್ಲದೇ ಇರುವ ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೇ, ದೊಡ್ಡ ದೊಡ್ಡ ದ್ರೋಣ ಅಶ್ವತ್ಥಾಮ ಕೃಪಾ ಭೀಷ್ಮ ಅನ್ನೋ ದೊಡ್ಡ ದೊಡ್ಡ ದೇವತೆಗಳಿಂದಲೂ ಅಜೇಯರಾದ ಸೇನಾಧಿಪತಿಗಳನ್ನು ಆ ಸಾಗರವನ್ನು ದಾಟಲಿಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಅಪ್ಪ ತಾತಂದರಿಗೆ. ಆದರೆ ಆ ಸಾಗರವನ್ನು ದಾಟಬೇಕಾದ್ರೆ ಒಂದು ಹಡಗನ್ನು ನಿರ್ಮಾಣ ಮಾಡಿದ್ರಂತೆ. ಯಾವುದು? ಕೃಷ್ಣನ ನಾಮಸ್ಮರಣೆ ಎಂಬ ಹಡಗು. ಆ ಹಡಗು ಎಷ್ಟು ದೊಡ್ಡದಿತ್ತು ಅಂದರೆ ಆ ಸಾಗರವೇ ಒಂದು ತಗ್ಗು ಪ್ರದೇಶದಷ್ಟು ಆಗಿಬಿಡ್ತು. ಹಸು ಕೆಸರಿನಲ್ಲಿ ಪಾದ ಊರಿದರೆ ಎಷ್ಟು ಚಿಕ್ಕ ತಗ್ಗಾಗ್ತದೋ ಅಷ್ಟು ಚಿಕ್ಕ ತಗ್ಗಾಯ್ತಂತೆ, ತಗ್ಗಿನಂತೆ ಕಾಣ್ತಾ ಇತ್ತು ಆ ಹಡಗಿನ ಮುಂದೆ. ಹಾಗಾಗಿ ಹಡಗಿನಲ್ಲಿ ಕೂತವ್ರಿಗೆ ಅದನ್ನು ಎಗರಬೇಕಾಗಲಿ ದಾಟಬೇಕಾಗಲಿ ಈಜಬೇಕಾದ ಅವಶ್ಯಕತೆ ಬರಲಿಲ್ಲ, ಸುಲಭವಾಗಿ ಆ ಸೈನ್ಯವನ್ನು ದಾಟಿದರು ಸೈನ್ಯ ಸಾಗರವನ್ನು ಅಂತ. ಕೃಷ್ಣನ ಮಾತಿಗೆ ಕೃಷ್ಣನ ಸ್ಮರಣೆಗೆ ಆ ಮಹತ್ವ ಇರಲಿ, ರಾಯರಿಗೆ ಆ ಸ್ಮರಣೆ ಆ ರಾಯರ ಸ್ಮರಣೆಗೆ ಆ ಶಕ್ತಿ ಎಲ್ಲಿಂದ ಬಂತು ಅಂದರೆ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ ಪ್ರಹ್ಲಾದರ ವಿಷಯ ಬಂದಾಗ, ವಾಯುನಾಚ ಸಮಾವಿಷ್ಟ, ಶೇಷದೇವರ ಅಂಶ ವಾಯುದೇವರ ಆವೇಶ ವಿಶೇಷವಾಗಿ ರಾಯರ ಮೇಲಿದೆ. ವಾಯುದೇವರ ಆವೇಶ ಇದ್ದರೆ ಜ್ಞಾನ ಇದ್ದೇ ಇರ್ತದೆ, ಮಹತ್ವ ಇದ್ದೇ ಇರ್ತದೆ, ಅದರ ಜೊತೆಗೆ ಶೇಷದೇವರ ಅಂಶ ಆದ್ದರಿಂದ ಶೇಷದೇವರು ಯಾವುದಕ್ಕೆ ಅಭಿಮಾನಿ? ಪಂಚರಾತ್ರಾಗಮಗಳಿಗೆ ಅಭಿಮಾನಿ. ಇವತ್ತು ಹುಡುಕ್ತಾ ಹೋದರೆ ಪಂಚರಾತ್ರಗಳ ಟೆಕ್ಸ್ಟೇ ಸಿಗಲ್ಲ, ಮತ್ತೇನು ಮಾಡೋದು? ಪಂಚರಾತ್ರ ಓದಬೇಕು ಅಂದರೆ ಏನು ಅಂದರೆ, ಪಂಚರಾತ್ರಾಗಮಗಳ ಪೂರ್ತಿ ಸಾರ ಜಿಸ್ಟ್ ತೆಗೆದುಬಿಟ್ಟು ಭಗವದ್ಗೀತೆಯನ್ನು ಕೃಷ್ಣ ಉಪದೇಶ ಮಾಡಿದ. ಹಾಾಗಾಗಿ ಇವತ್ತು ರಾಯರು ಗೀತಾ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಗೀತಾ ವಿವೃತಿ ಮಾಡ್ತಾರೆ, ರಾಯರಿಗೆ ಅಷ್ಟೆಲ್ಲ ಅದ್ಭುತ ವಿಷಯಗಳು ಹೇಗೆ ಹೊಳೆಯುತ್ತದೆ ಅಂದರೆ, ಶೇಷದೇವರ ಅಂಶ ಆದ್ದರಿಂದ, ಪಂಚರಾತ್ರಗಳಿಗೆ ಅಭಿಮಾನಿಯಾದ ದೇವತೆಯ ಅಂಶ ಇದ್ದದ್ರಿಂದ ರಾಯರು ಅಷ್ಟು ಗ್ರಂಥಗಳ ವ್ಯಾಖ್ಯಾನ ಮಾಡಲಿಕ್ಕೆ ಸಮರ್ಥರಾದವರು. ಜ್ಞಾನ ದೇವತೆಗಳಲ್ಲಿ ಒಂದು ನಿಯಮ ಇದೆ, ಏನು ಅಂದರೆ, ಯಾರಲ್ಲಿ ಬಲ ಹೆಚ್ಚೋ ಅವರಲ್ಲಿ ಜ್ಞಾನವೂ ಹೆಚ್ಚು, ತಪಸ್ಸೂ ಹೆಚ್ಚು, ಎಲ್ಲವೂ ಹೆಚ್ಚು. ಮನುಷ್ಯರಲ್ಲಿ ಆ ನಿಯಮ ಇಲ್ಲ. ಮನುಷ್ಯರಲ್ಲೇನಾದರೂ ಯಾರಲ್ಲಿ ಬಲ ಹೆಚ್ಚು ಅವರೇ ದೊಡ್ಡವರು ಅಂದುಬಿಟ್ರೆ, ರಾಮದೇವರ ಪೆಟ್ಟಿಗೆ ಹೊತ್ತುಕೊಳ್ಳೋನು ಮಂತ್ರಾಕ್ಷತೆ ಕೊಡಬೇಕಾಗ್ತದೆ, ಸ್ವಾಮಿಗಳು ಸೈಡಿಗೆ ನಿಲ್ಲಬೇಕು. ಯಾಕೆ? ಸ್ವಾಮಿಗಳು ಏನು ಪಾಪ ಉಪವಾಸ ವನವಾಸ ಮಾಡಿ ಒಂದೇ ಹೊಪ್ಪತ್ತು ಊಟ ಮಾಡಿ ತೆಳ್ಳಗಿರ್ತಾರೆ. ರಾಮದೇವರ ಪೆಟ್ಟಿಗೆ ಹೊತ್ಕೊಳ್ಳೋನು ಅಷ್ಟು ದೊಡ್ಡ ಪೆಟ್ಟಿಗೆ ಹೊತ್ಕೊಳ್ಬೇಕಾದ್ರೆ ಗಟ್ಟಿಮುಟ್ಟಾಗಿರ್ತಾನೆ. ಯಾರಲ್ಲಿ ಬಲ ಹೆಚ್ಚೋ ಅವರೇ ದೊಡ್ಡವರೊಂದು ಮನುಷ್ಯರಲ್ಲಿ ನಿಯಮ ಅನ್ವಯ ಮಾಡಿಬಿಟ್ರೆ ಸ್ವಾಮಿಗಳು ಸೈಡಿಗೆ ನಿಲ್ಲಬೇಕಾಗ್ತದೆ. ಮನುಷ್ಯರಲ್ಲಲ್ಲ, ದೇವತೆಗಳಲ್ಲಿ ಬಲ ಇದ್ದಲ್ಲಿ ಜ್ಞಾನ, ಜ್ಞಾನ ಇದ್ದಲ್ಲಿ ಭಕ್ತಿ ವೈರಾಗ್ಯ ಎಲ್ಲ ಸೇರಿಕೊಂಡಿರ್ತದೆ. ಹಾಗಾಗಿ ದೇವತಾಂಶ ಸಂಭೂತರಾದ ರಾಯರು ಅವರಲ್ಲಿ ವಿಶೇಷವಾದ ಜ್ಞಾನ ಇದ್ದದ್ರಿಂದ ಆ ಪುಣ್ಯ ಇದೆ, ಪುಣ್ಯ ಇದ್ದದ್ರಿಂದ ದುರತ್ಯಯೋಪ ಪ್ಲವಸಿಂಧು ಸೇತು, ದುರತ್ಯವಾದ ದುಃಖಗಳ ಸಾಗರಕ್ಕೆ ಸೇತುವೆ ಅಂತಿದ್ದಾರೆ. ಸಮಸ್ತ ದುಷ್ಟಗ್ರಹ ನಿಗ್ರಹೇಶ, ದುಷ್ಟಗ್ರಹಗಳು ನಮಗೆ ಕಾಡುವ ಅನೇಕ ಭೂತಪ್ರೇತಾದಿಗಳು, ಗ್ರಹ ಅನ್ನೋ ಶಬ್ದಕ್ಕೆ ಅವುಗಳನ್ನು ಇಟ್ಕೊಳ್ಳೋಣ ದುಷ್ಟಗ್ರಹ ಅಂತ. ಇಲ್ಲ ಗ್ರಹಬಾಧೆ ಅಂದರೆ ನವಗ್ರಹಗಳ ಬಾಧೆ ನನಗೇನಾದರೂ ಇದೆ, ದ್ವಾದಶ ಅಷ್ಟಮ ಜನ್ಮಸ್ಥಾಹ
ತ್ವದ್ಭಯಂ ಮಾಸ್ತು ತಸ್ಯ ವೈ. ಹನ್ನೆರಡನೇ ಮನೆಯಲ್ಲಿ ಶನೈಶ್ಚರ ಇದ್ದರೆ, ಎಂಟನೇ ಮನೆಯಲ್ಲಿ ಶನೈಶ್ಚರ ಇದ್ದರೆ ಆವಾಗ ಅನೇಕ ಉಪದ್ರವಗಳು ನನಗೆ ಆರಂಭ ಆಗ್ತದೆ, ಆ ಉಪದ್ರವಗಳಿಂದ ನಾನು ಬದುಕಬೇಕಾದರೆ ಆವಾಗ ರಾಯರಿಗೆ ನಾನು ಶರಣು ಹೊಂದಿದರೆ ಸಮಸ್ತ ದುಷ್ಟಗ್ರಹ ನಿಗ್ರಹೇಶ ಅವರ ಹತ್ರ ಹೋಗಿ ವಾದ ಮಾಡಿ, ಇವನು ನನ್ನ ಶಿಷ್ಯ, ನೀವು ಕೊಡುವ ಶಿಕ್ಷೆಯ ಪರಿಮಾಣವನ್ನು ಕಡಿಮೆ ಮಾಡಿ ಅಂತ ರಾಯರು ಕನ್ವಿನ್ಸ್ ಮಾಡ್ಕೊಂಡು ಬರ್ತಾರೆ ಆ ವಿಗ್ರಹ ಅಭಿಮಾನಿ ದೇವತೆಗಳ ಜೊತೆಗೆ. ಆದ್ದರಿಂದ ಗ್ರಹಗಳ ಪೀಡೆಯನ್ನು ಪರಿಹಾರ ಮಾಡ್ತಾರೆ. ಇನ್ನು ಸುಖ ಧೈರ್ಯ ಶಾಲಿ, ರಾಯರು ಸುಖರೂಪರು, ಯಾವತ್ತೂ ದುಃಖ ಇಲ್ಲ. ಅಯ್ಯೋ ನಮ್ಮ ಮಠದಲ್ಲಿ ಆ ಪಾತ್ರೆ ಕಳೆದು ಹೋಯಿತು, ಬಂಗಾರ ಕಳೆದು ಹೋಯಿತು ಅನ್ನೋ ಬೇಜಾರು ಇಲ್ಲವೇ ಇಲ್ಲ. ಯಾಕೆ ಅಂದರೆ ಪೂರ್ವಾಶ್ರಮದಲ್ಲಿ ಏನಾದರೂ ದುಃಖ ಪಟ್ಟಿದ್ದರೆ ಅದು ಕಂಟಿನ್ಯೂ ಆಗಬೇಕು. ಅದು ಚಿಕ್ಕವರಿದ್ದಾಗ ಕಳ್ಳತನ ಪ್ರಾರಂಭ ಮಾಡಿಬಿಟ್ರೆ ದೊಡ್ಡವದಾದಮೇಲೆ ಚಿಕ್ಕವನಿದ್ದಾಗ ಕಲಿತ ಅಭ್ಯಾಸ ಬಿಡಲಿಕ್ಕಾಗಲ್ಲ ಅಂತ. ಹಾಗೆ ರಾಯರಿಗೆ ಒಂದು ಅಭ್ಯಾಸ ಇತ್ತು, ಹುಟ್ಟಿದಾಗಿನಿಂದ ಒಂದು ಅಭ್ಯಾಸ. ಏನು? ವೈರಾಗ್ಯದ ಮೂರ್ತಿ. ಒಂದು ವ್ರತ ಆಚರಣೆ ಮಾಡ್ತಾ ಇದ್ದರು ರಾಯರು ಯಾವಾಗಿಂದ, ಮದುವೆ ಆದಾಗಿನಿಂದ ಹಿಡಿದು ಒಂದು ವ್ರತ, ಅದು ಜೀವನ ಪರ್ಯಂತ ಅಂತ. ಅಂಥ ವ್ರತ ಯಾವುದು ಅಂದರೆ ಚಾತುರ್ಮಾಸ್ಯ 4 ತಿಂಗಳು, ಪಯೋವ್ರತ 13 ದಿವಸ, ಭೀಷ್ಮ ಪಂಚಕ 5 ದಿವಸ, ವಿಷ್ಣು ಪಂಚಕ ವರ್ಷ, ತಿಂಗಳಲ್ಲಿ 5-5 ದಿವಸ ಹಿಡ್ಕೊಂಡು. ಹಾಗೆ ಜೀವನ ಪರ್ಯಂತ ಮಾಡುವ ವ್ರತ ಯಾವುದು ಅಂದರೆ ಧೇನುವ್ರತ ಅಂತ. ಕಾಮಧೇನುವ್ರತ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವರಿಗೆ ಯಾಕೆ ಕಾಮಧೇನು ಅಂದರು ಅಂದರೆ, ಕಾಮಧೇನು ಎಂಬ ವ್ರತವನ್ನು ಅಸಾಧಾರಣವಾಗಿ ಮಾಡಿದರು, ಆದ್ದರಿಂದ ಅವರಿಗೆ ಕಾಮಧೇನು ಅಂತ ಕರೀತಾ ಇದ್ದೆ. ಏನದು ಕಾಮಧೇನು ವ್ರತ? ಕಾಮಧೇನು ಅಂದರೆ ಹಸು. ಹಸು ಏನು ಮಾಡ್ತದೆ? ಅದರ ಮುಂದೆ ಒಂದು ದೊಡ್ಡ ಗುಡ್ಡೆಯಷ್ಟು ಮೂಟೆಗಟ್ಟಲೆ ಹುಲ್ಲನ್ನು ಹಾಕಿದರೆ ಒಂಟೆ ಥರ ನೀರು ಸಿಕ್ಕಾಗ ಎಷ್ಟಾಗುತ್ತೋ ಅಷ್ಟೆಲ್ಲ ಕುಡಿದುಬಿಟ್ಟು ಬೆನ್ನಲ್ಲಿ 6 ತಿಂಗಳಾಗುವಷ್ಟು ಸ್ಟೋರೇಜ್ ಮಾಡಿ ಇಟ್ಕೊಳ್ಳಲ್ಲ. ಹಸು ಏನು ಮಾಡ್ತದೆ? ತನಗೆ ಅವತ್ತು ರಾತ್ರಿ ಎಷ್ಟು ಮೆಲ್ಲಿ ಅದನ್ನು ಅಗಿದು ತಿಂದು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ತಿಂತದೆ. ನೀರು ಎಷ್ಟು ಜೀರ್ಣ ಆಗಲಿಕ್ಕೆ ಸಾಧ್ಯವೋ ಅಷ್ಟು ಮಾತ್ರ ಕುಡಿತದೆ. ಹೆಚ್ಚಾಕಿದರೆ ಮೂಸಿ ಕೂಡ ನೋಡಲ್ಲ. ಮತ್ತೆ ಮರುದಿವಸ ಹಸಿವೆ ಆದಾಗಲೇ ಆ ಹುಲ್ಲಿನ ಕಡೆ ಬರೋದು. ಹಾಗೆ ರಾಯರಿಗೆ ಪೂರ್ವಾಶ್ರಮದಲ್ಲಿ ತುಂಬ ಕಷ್ಟ ಇತ್ತು. ಕಷ್ಟ ಅಂತ ನಾವು ಅಂದ್ಕೊಳ್ತೇವೆ, ಅವರಿಗೆಂದೂ ಕಷ್ಟ ಇರಲಿಲ್ಲ. ಸಮಸ್ತ ಸಂಪತ್ತು ಅಲ್ಲಿ ಹೇಳ್ತಾರೆ, ಸಮಸ್ತ ಸಂಪತ್ತು ಅಂದರೆ ನಿನ್ನೆ ಪುಣ್ಯ ಅಂತ ಹೇಳಿದ್ದೆ, ಇವತ್ತು ಸಂಪತ್ತು ಅಂತ ಇಟ್ಕೊಂಡ್ರೆ ಪುಣ್ಯ ಅಂತ ಇಟ್ಕೊಳ್ಳೋಣ. ರಾಯರಿಗೆ ಯಾರೋ ಬಂದು ಹೇಳ್ತಿದ್ರು, ಇವತ್ತೆಲ್ಲ ನಾವು ಅವ್ರ ಕಥೆ ಕೇಳಿದಾಗ ಅಂತೀವಿ, ಅಯ್ಯೋ ಪಾಪ ರಾಯರಿಗೆ ಎಂಥ ದಾರಿದ್ರ್ಯ ಇತ್ತು ಅಂತ. ರಾಯರಿಗೆ ದಾರಿದ್ರ್ಯ ಇರಲಿಲ್ಲ. ದಾರಿದ್ರ್ಯಕ್ಕೂ ಬಡತನಕ್ಕೂ ವೈರಾಗ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ರಾಯರಿಗೆ ವೈರಾಗ್ಯ ಇತ್ತು, ವಿರಕ್ತ ಪುರುಷರಾಗಿದ್ದರು, ಅವರಿಗೆ ಬಡತನ ಇರಲಿಲ್ಲ. ಯಾಕೆ? ದಾರಿದ್ರ್ಯ ಅಂದರೆ ಏನು? ಪ್ರಾರಬ್ಧ ಕರ್ಮವಶಾತ್ ದಿನದ 24 ಗಂಟೆ ದುಡಿತಾನೆ, ಒಂದು ಊಟಕ್ಕಿಂತ ಹೆಚ್ಚು ಹಣ ಸಿಗಲ್ಲ, ಅದು ದಾರಿದ್ರ್ಯ. ಹಾಗಿಲ್ಲ ರಾಯರಲ್ಲಿ, ಇಡೀ ರಾಜನಿಗೆ ಹೇಳಿಕೊಡುವಷ್ಟು ಅದ್ಭುತವಾದ ವೀಣೆಯ ಪಾಂಡಿತ್ಯ ಇತ್ತು. ವೀಣಾ ವೆಂಕಣ್ಣ ಭಟ್ರೇ ಅಂತ ಪ್ರಸಿದ್ಧರಾಗಿದ್ದರು. ಅಂತಹ ರಾಯರು ಹೋಗಿ ವೀಣೆಯ ಕಚೇರಿಗಳನ್ನು ಕೊಟ್ಟರೆ, ಕ್ಲಾಸಸ್ ಹೇಳಿದರೆ ಬೇಕಾದಷ್ಟು ದುಡ್ಡು ಬರ್ತಿತ್ತು. ಹೋಗಿ ಕೇಳಿದ್ರಂತೆ ಯಾರೋ, ಯಾಕೆ ಒದ್ದಾಡ್ತೀರಿ ಸುಮ್ಮನೆ, ಮದುವೆ ಆಗಿದೆ, ಚಿಕ್ಕ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಹೋಗಿ ವೀಣೆ ಪಾಠ ಮಾಡಿ ಅಂತ. ರಾಯರಂತಾರೆ, ನಾನು ಹಣಕ್ಕಾಗಿ ನನ್ನ ವಿದ್ಯೆಯನ್ನು ಮಾರಲಿಕ್ಕಿಟ್ಟಿಲ್ಲ. ಈ ವೀಣೆಯನ್ನು ಕಲಿತಿದ್ದು ಪಾರಂಪರಿಕವಾಗಿ ಬಂದಿದೆ ಈ ವೀಣಾವಿದ್ಯೆ ನನಗೆ. ಯಾಕೆ ಬಂದಿದ್ದು? ನಮ್ಮ ತಾತ ಮುತ್ತಾತ ಅಪ್ಪಂದಿರೆಲ್ಲ ನುಡಿಸಿದ್ದ್ಯಾಕೆ? ಪರಮಾತ್ಮನನ್ನು ಆಡಿ ಪಾಡಿ ಖುಷಿಗೊಳಿಸೋದಕ್ಕೋಸ್ಕರ ಹೊರತಾಗಿ ಕಂಡ ಕಂಡವರ ಮುಂದೆ ನುಡಿಸಿ ಹಣ ಗಳಿಸ್ಲಿಕ್ಕಲ್ಲ. ಹಾಗಾಗಿ ನಾನು ಹಣ ಗಳಿಸ್ಲಿಕ್ಕೆ ನನ್ನ ವಿದ್ಯೆಯನ್ನು ಬಳಸಲ್ಲ ಅಂದ. ಬಡತನ ಬಯಸಿ ಪಡೆದುಕೊಂಡ ಬಡತನ, ಆದ್ದರಿಂದ ಅದು ವೈರಾಗ್ಯ. ನನಗೆ ಬೇಡ ಅಂದರೂ ಕೂಡ ನನಗೆ ಬಂದರೆ ಅದು ದಾರಿದ್ರ್ಯ. ಯಾರಿಗೂ ನಮಗಿವತ್ತು ದಾರಿದ್ರ್ಯ ಬರಬೇಕು ಅಂತ ಅಪೇಕ್ಷೆ ಇರಲ್ಲ, ಆದರೂ ನನಗೆ ಬಡತನ ಬರ್ತದೆ. ಯಾಕೆ? ನನ್ನ ಪ್ರಾರಬ್ಧ ಕರ್ಮ, ಆವಾಗ ನಾನು ದರಿದ್ರ ಅಂತ ಕರೆಸ್ಕೋತೇನೆ. ರಾಯರಿಗೆ ಎಲ್ಲ ಇತ್ತು, ಎಲ್ಲ ಇದ್ದು. ಅದು ವೈರಾಗ್ಯದಲ್ಲಿ 2 ವಿಧ, ಭಾವ ಅಭಾವ ಅಂತ. ಭಾವ ವೈರಾಗ್ಯ ಅಂದರೆ ಇದ್ದು ಬೇಡ ಅಂತ ಅಂದ್ಕೊಳ್ಳೋದು. ಒಬ್ಬ 5 ದಿವಸ ಉಪವಾಸ ಇದ್ದೀನಿ ಸ್ವಾಮಿ, ನನಗೆ ಭೀಷ್ಮ ಪಂಚಕ ಮಾಡಿದ ಪುಣ್ಯ ಬರುತ್ತಾ ಅಂದರೆ ತಿನ್ನಲಿಕ್ಕೆ ಏನಾದ್ರು ಸಿಕ್ಕಿತ್ತಾ? ಇಲ್ಲ. ಹಾಗಿದ್ದರೆ ನೀವು ಉಪವಾಸ ಇದ್ದು ಪ್ರಯೋಜನ ಇಲ್ಲ.
ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಪದಾರ್ಥಗಳು ನಿನ್ನ ಮುಂದೆ ಇದ್ದು ಆ ಪದಾರ್ಥಗಳ ಮೇಲೆ ವಿರಕ್ತನಾಗಿ ನೀನೇನಾದರೂ ಅವುಗಳನ್ನು ಬಿಟ್ಟರೆ ಅದು ಭಾವವೈರಾಗ್ಯ, ಅದು ಶ್ರೇಷ್ಠ. ತಿನ್ನಲಿಕ್ಕೆ ಸಿಗಲಿಲ್ಲ ಆದ್ದರಿಂದ ಉಪವಾಸ ಇದ್ದೆ ಅನ್ನೋದು ಪ್ರಯೋಜನ ಅಲ್ಲ. ಹಾಗೆ ರಾಯರಿಗೆ ಹಣ ಗಳಿಸಲಿಕ್ಕೆ ಸಾವಿರಾರು ಮಾರ್ಗ ಇತ್ತು, ಅದ್ಭುತವಾದ ಶಾಸ್ತ್ರ ಪಾಂಡಿತ್ಯ ಇತ್ತು. ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ತಿಂಗಳಿಗೆ ಇಷ್ಟು ಫೀಸು ಅಂದರೆ ಬೇಕಾದಾಗ ಕೊಡ್ತಾ ಇದ್ದರು. ರಾಯರು ಅದನ್ನೂ ಮಾಡಲಿಲ್ಲ. ಪಾಠ ಪ್ರವಚನಗಳನ್ನು ಮಾಡಲಿಲ್ಲ. ಯಾಕೆ? ಅವರು ಮಾಡ್ತಾ ಇದ್ದಿದ್ದು ಏನು ಅಂದರೆ ನಿರಂತರ ಅಧ್ಯಯನ. ಅದು ಅತ್ಯಶಕ್ಕೇತು ನಿದ್ರಾ ಆದವು, ಓದ್ತಾನೇ ಇರ್ತಿದ್ರು. ಕಣ್ಣು ಮುಚ್ಚಲಿಕ್ಕೆ ತುಂಬ ಒತ್ತಾಯ ಮಾಡ್ತಾ ಇದೆ ಅಂದರೆ ಪುಸ್ತಕ ಇಡ್ತಾ ಇದ್ರು, ಮುಂದೆ ಮುಚ್ಚಿ ಅಲ್ಲ ತೆಗೆದೇ ಇಡ್ತಾ ಇದ್ರು, ಕಣ್ಣು ಮುಚ್ಚುತ್ತಾ ಇದ್ರು. ಎಚ್ಚರ ಆದ ತಕ್ಷಣ ಮತ್ತೆ ಅಧ್ಯಯನ. ಯಾಕಿಷ್ಟು ಅಧ್ಯಯನ ಅಂದರೆ ಎಷ್ಟು ಅಧ್ಯಯನ ಮಾಡಿದರೂ ಕೂಡ ತೃಪ್ತಿ ಇಲ್ಲ ರಾಯರಿಗೆ. ಅಧ್ಯಯನ ಹಾಗೆ ಮಾಡಬೇಕಂತ. ಯಾಕೆ ಅಂದರೆ ಮಾತು ಹೇಳ್ತಾನೆ, ಅಧ್ಯಯನ ಅಂದರೆ ವಿದ್ಯಾರ್ಜನೆ ಧನಾರ್ಜನೆ ಹೇಗೆ ಮಾಡಬೇಕು. ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್. ನಿನಗೆ ಸಾವೇ ಇಲ್ಲ ಅನ್ನೋ ಯೋಚನೆ ಮಾಡಿಕೊಂಡು, ಯೋಚನೆ ಇಟ್ಟುಕೊಂಡು ವಿದ್ಯೆ ಮತ್ತು ಹಣವನ್ನು ಗಳಿಸ್ಬೇಕಂತ. ಯಾಕೆಂದರೆ ಅಯ್ಯೋ 60 ವರ್ಷಕ್ಕೆ ಸತ್ತೋಗ್ತೇನೆ ನಾನು, ಅಷ್ಟು ದಿವಸ ಬದುಕಿರೋನು ನಾನು, ಆಮೇಲೆ ನನ್ನ ವಿದ್ಯೆ ನನ್ನ ಜೊತೆ ಏನು ಬರಲ್ಲ, ಓದೇನು ಮಾಡೋದು, 60 ವರ್ಷ ಹೇಗೋ ಸಾಗ ಹಾಕಿದ್ರಾಯಿತು ಅಂತ ವಿದ್ಯೆ ಬಿಟ್ಟುಬಿಡೋದಲ್ಲ ವಿದ್ಯಾರ್ಜನೆಯನ್ನು. ವಿದ್ಯಾರ್ಜನೆ ಮಾಡಬೇಕು. ಹೇಗೆ? ನನಗೆ ಸಾವೇ ಇಲ್ಲ ಅನ್ನೋ ಥರ. ಹಣವನ್ನು ಗಳಿಸ್ಬೇಕು. ಹೇಗೆ? ನನಗೆ ಸಾವಿಲ್ಲ ಅನ್ನೋದು. ಹಣ ಯಾಕೆ ಗಳಿಸ್ಬೇಕು ಅಂದರೆ ಧನಪಿಪಾಸುಗಳಾಗಿ ಅಲ್ಲ, ಹೊರತಾಗಿ ಹಣವು ಅದು ಧರ್ಮಕ್ಕೆ ಕಾರಣ ಆಗ್ತದೆ, ಅರ್ಥದಿಂದ ಧರ್ಮಾಚರಣೆಯನ್ನು ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಧನವನ್ನು ಹಾಗೆ ಗಳಿಸ್ಬೇಕಂತ. ಹಾಗಿದ್ರೆ ಧರ್ಮಾಚರಣೆ ಹೇಗೆ ಮಾಡಬೇಕು? ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಯಮದೇವರು ಬಂದು ಜುಟ್ಟು ಹಿಡಿದು ಎಳೆದುಕೊಂಡು ಹೋಗ್ತಾ ಇದ್ದಾರೋ ಅನ್ನೋ ಗಾಬರಿಯಲ್ಲಿ ಪ್ರತಿ ಕ್ಷಣ ಧರ್ಮವನ್ನು ಆಚರಣೆ ಮಾಡಬೇಕಂತ. ಹಾಗಾಗಿ ರಾಯರು ನಿರಂತರ ಅಧ್ಯಯನ ಮಾಡ್ತಾ ಇದ್ದರು. ಯಾರು ಅಂದರೂ ಏನ್ರಿ ಇಷ್ಟು ಬಡವರಿದ್ದೀರಿ, ಹೇಳಿದರೆ ವೀಣೆ ಪಾಠ ಮಾಡಲ್ಲ, ಶಾಸ್ತ್ರ ಪಾಠ ಮಾಡಲ್ಲ, ಒಳ್ಳೆ ರೀತಿ ಬದುಕಬೇಕನ್ನೋ ಆಸೆ ಇಲ್ವಾ ಅಂತಂದರೆ ರಾಯರಂದ್ರಂತೆ, ಯಾರೀ ನನಗೆ ಬಡವ ಅಂದಿದ್ದು, ನನಗೇನು ಕಡಿಮೆ ಆಗಿದೆ ಬಡವ ಅನ್ಲಿಕ್ಕೆ? ಅಲ್ಲ, ಮನೆಯಲ್ಲಿ ಒಂದು ಸರಿಯಾಗಿ ಉಟ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ. ರಾಘವೇಂದ್ರ ವಿಜಯದಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯ ಅಂತಾರೆ, ವರ್ಷಕ್ಕೆ ಒಂದು ಬಟ್ಟೆ ಉಟ್ಕೊಳ್ಳೋದು ಕಷ್ಟ ಆಗ್ತಿತ್ತಂತೆ ರಾಯರಿಗೆ. ಬಟ್ಟೆ ಬಿಡಿ, ಸ್ವಲ್ಪ ರೇಟ್ ಜಾಸ್ತಿ, ಒಂದು ವರ್ಷಕ್ಕೆ ಒಂದು ಬಾರಿ ಕೂಡ ಅಭ್ಯಂಗ ಮಾಡೋದು ಕಷ್ಟ ಆಗ್ತಾ ಇತ್ತು. ಅಭ್ಯಂಗ ಸ್ನಾನ, ಒಂದು ಚಿಟಿಕೆ ಎಣ್ಣೆಯನ್ನು ತಲೆ ಮೇಲೆ ಹಚ್ಕೊಂಡು ಮೈಗೆ ಹಚ್ಕೊಂಡು ಸ್ನಾನ ಮಾಡಲಿಕ್ಕೆ ರಾಯರ ಹತ್ರ ಎಣ್ಣೆ ಇರ್ತಾ ಇರಲಿಲ್ಲ. ಎಣ್ಣೆ ಇರ್ತಾ ಇರಲಿಲ್ಲ ಅಂದರೆ ಅವ್ರಿಗೆ ಸಿಗಲಿಲ್ಲ ಅಲ್ಲ, ಅವರು ಬಯಸಲಿಲ್ಲ. ಅಭ್ಯಂಗ ಸ್ನಾನ ಮಾಡಿ ಏನು ಮಾಡೋದು? ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ, ಆಚಾರ್ಯರ ವೇದವ್ಯಾಸರ ಟೀಕಾರಾಯರ ಶಾಸ್ತ್ರಗಳ ಸ್ನಾನವನ್ನೇ ನಿರಂತರ ಮಾಡ್ತಾ ಇರೋ ರಾಯರಿಗೆ ಈ ಅಭ್ಯಂಗ ಸ್ನಾನ ದೊಡ್ಡದಾಗಲಿಲ್ಲ. ಹಾಗಾಗಿ ರಾಯರು ಅದನ್ನು ಬಯಸಲಿಲ್ಲ. ಒಂದು ಬಾರಿ ವರ್ಷಕ್ಕೆ ಅಭ್ಯಂಗ ಸ್ನಾನ ಮಾಡೋದು ಕಷ್ಟ ಆಗ್ತಿತ್ತಂತೆ. ಅವರಂದರು ಒಂದು ಬಾರಿ ಅಭ್ಯಂಗ ಸ್ನಾನ ಮಾಡಲಿಕ್ಕಾಗ್ತಿಲ್ಲ, ಬಲಿಪಾಡ್ಯಕ್ಕೊಂದ್ಸರ್ತಿ ಒಂದು ಹೊಸ ಬಟ್ಟೆ ಉಡ್ಲಿಕ್ಕಾಗ್ತಾ ಇಲ್ಲ ನಿಮಗೆ, ಹಾಗಿದ್ದರೆ ಬಡವರಲ್ಲ ಅಂತ ಇದ್ದೀರಲ್ಲ ಅಂತಂದರೆ ರಾಯರಂತಾರೆ, ಯಾರೀ ನನ್ನ ಬಡವ ಅಂದಿದ್ದು? ಸುಧೀಂದ್ರ ತೀರ್ಥರಂತಹ ಅಪರೋಕ್ಷ ಜ್ಞಾನಿಗಳು ನನ್ನ ಗುರುಗಳಾಗಿದ್ದಾರೆ. ಅಂತಹ ಗುರುಗಳು ಯಾರಿಗಾದರೂ ಸಿಗ್ಲಿಕ್ಕೆ ಸಾಧ್ಯವ? ಗುರುಗಳಿದ್ದಾರೆ, ನನಗೆ ಗುರಿ ಇದೆ, ನಾನು ನಿರಂತರವಾದ ಅಧ್ಯಯನ ಮಾಡಿ ಪ್ರಕಾಂಡ ಪಂಡಿತನಾಗಬೇಕು ಅನ್ನೋ ಗುರಿ ಇದೆ. ಗುರಿಯಲ್ಲೂ ನನಗೆ ಬಡತನ ಇಲ್ಲ. ಇನ್ನು ಮನೆಯಲ್ಲಿ ಬಡತನ ಅಂತ ಹೇಳ್ತೀರಾ? ವೇದಾಂತಗಳನ್ನು ಅಧ್ಯಯನ ಮಾಡುವ, ಹೇಳಿದಂತೆ ಕೇಳುವಂತಹ ಮಗ ಇದ್ದಾನೆ. ಇನ್ನು ಎಂತಹ ಕಷ್ಟಗಳು ಬಂದರೂ ತುಟಿ ಪಿಟಕ್ಕನ್ನದೆ ಸಂಸಾರವನ್ನು ನಿಭಾಯಿಸುವ ಹೆಂಡತಿ ಇದ್ದಾಳೆ. ಸತಿಯು ಅನುಕೂಲಳಾಗಿರಬೇಕು, ಸುತನಲ್ಲಿ ಗುಣ ಬೇಕು. ಸತಿ ಅನುಕೂಲಳಾಗಿರಬೇಕು. ಪತಿಮ್ ಅನುಸೃತ್ಯ ವರ್ತತೆ, ಪತಿವ್ರತ. ಇದು ವ್ರತ ಶಬ್ದಕ್ಕೆ ಅನುಸರಿಸಿ ಹೋಗೋಳು ಅಂತ ಅರ್ಥ, ಕೆಲವು ಕಡೆ ಬಿಡೋದು ಅಂತ ಅರ್ಥ. ಚಾತುರ್ಮಾಸ್ಯ ವ್ರತ ಅಂದರೆ ಆ ತಿಂಗಳಲ್ಲಿ ಆ ಪದಾರ್ಥ ಬಿಟ್ಟು ಬಿಡೋದು ಅಂತ. ಈಗ ನಮ್ಮ ಜನ ಹಾಗನ್ಕೊಂಡ್ಬಿಟ್ಟಿದ್ದಾರೆ, ಪತಿಯನ್ನು ಬಿಟ್ಟು ಬಿಡೋದು ಅಂದರೆ ಪತಿ ಏನೇನು ಮಾಡಂತಾನೆ ಅದನ್ನೆಲ್ಲ ಬಿಟ್ಟು ಬಿಡೋದು ಅಂತ. ಧರ್ಮಾಚರಣೆ ಮಾಡು ನೀ ಹೇಳಿದಲ್ಲ, ನಾ ಮಾಡ್ತಿದ್ದೆ, ನೀವು ಹೇಳಿದರಲ್ಲ ಮಾಡಲ್ಲ, ಆ ಚಂಡಿ ಕತೆ ಆಗಿಬಿಟ್ಟಿದೆ. ಹಾಗಾಗಿ ಹಾಗಿರಲಿಲ್ಲ, ಸತಿಯು ಅನುಕೂಲಳಾಗಿದ್ಲು. ಹಾಗಾಗಿ ಸತಿಯ ವಿಷಯದಲ್ಲಿ ನನಗೆ ಬಡತನ ಇಲ್ಲ, ಹೇಳಿದ್ದೆಲ್ಲ ಮಾತು ಕೇಳ್ತಾಳೆ. ಒಂದೇ ಒಂದು ಬಾರಿ ನಿಮ್ಮನ್ನು ಕಟ್ಕೊಂಡು ಕಷ್ಟ ಆಗಿದೆ ಅನ್ನಲಿಲ್ಲ, ನಾನು ಇಷ್ಟು ಬಡತನದಿಂದ ನಾನು ಜೀವನ ನಡೆಸ್ತಾ ಇದ್ದೀನಿ ಅನ್ನಲಿಲ್ಲ.
ಇನ್ನು ಮಗ ಸುತನಲ್ಲಿ ಗುಣ ಬೇಕು. ಸುತನಲ್ಲಿ ಮಗನಲ್ಲಿ ಗುಣ ಅಂದರೆ ಪಾಂಡಿತ್ಯ ವಿನಯ ಎರಡೂ ಇದೆ. ಒಳ್ಳೆ ವೇದ ವೇದಾಂತ ಓದ್ತಾ ಇದ್ದಾನೆ, ಯಾವುದೋ ಲೌಕಿಕ ವಿದ್ಯೆ ಓದ್ತಾ ಇಲ್ಲ, ಇನ್ನು ಒಳ್ಳೆ ವಿನಯ ಇದೆ ಮಗನಿಗೆ. ಹಾಗಾಗಿ ಹೇಳಿದಂತೆ ಕೇಳುವ ಮಗ, ಅನುಕೂಲಳಾದ ಹೆಂಡತಿ ಇದ್ದಾಳೆ, ನನಗೆ ಮನೆಯಲ್ಲೂ ಬಡತನ ಇಲ್ಲ, ಹೊರಗಡೆ ಸುಧೀಂದ್ರ ತೀರ್ಥರಂತಹ ಗುರುಗಳಿದ್ದಾರೆ, ನನಗೊಂದು ಗುರಿ ಇದೆ, ನನಗೆ ಬಡತನವೇ ಇಲ್ಲ ಅಂದ್ರೆ ರಾಯರು. ಬಡವರು ಅಂದ ವ್ಯಕ್ತಿ ಬಾಯಿ ಮುಚ್ಕೊಂಡು ಹೋದ ಅಂತ, ನಾನೆಂತಹ ಬಡವ ಅಂತ ತಿಳ್ಕೊಂಡು ಹೋದ. ಹಾಗಾಗಿ ರಾಯರಿಗೆಂದೂ ಬಡತನ ಇರಲಿಲ್ಲ, ದಾರಿದ್ರ್ಯ ಇರಲಿಲ್ಲ, ವೈರಾಗ್ಯ ಇತ್ತು ರಾಯರಿಗೆ. ಅಂತಹ ರಾಯರು ಹೇಳ್ತಾರೆ, ಭವ್ಯಸ್ವರೂಪ. ಇವತ್ತು ಒಂದು ದಿವಸ ಏಕಾದಶಿ ಉಪವಾಸ ಮಾಡಿದರೆ ಸಾಯಂಕಾಲಕ್ಕೆ ಅವ್ರ ಮುಖ ನೋಡೋ ಹಾಗಿರಲ್ಲ. ಮರುದಿವಸಕ್ಕೆ ಏಕದ್ವಾದಶಿ ಪಾರಣೆ ಮಾಡುವವರಿಗೂ ಜೀವಚ್ಛವಗಳಾಗಿರ್ತಾರೆ. ಆ ರೀತಿ ಇರ್ತದೆ ಪರಿಸ್ಥಿತಿ, ಮುಖದ ಮೇಲೆ ಕಳೆನೇ ಇರಲ್ಲ. ಅಯ್ಯೋ ಉಪವಾಸ ಮಾಡಿಬಿಟ್ಟಿದ್ದೀನಿ ರೀ, ಯಾಕಾದರೂ ಬರ್ತದೋ ಏಕಾದಶಿ ಅನ್ನೋ ಭಾವದಲ್ಲಿ ಇರ್ತಾರೆ. ರಾಯರು ವಾರಕ್ಕೆ ನಾಲ್ಕೈದು ಏಕಾದಶಿ ಮಾಡ್ತಿದ್ರು, ಉಪವಾಸ ಮಾಡ್ತಾ ಇದ್ರು. ಆದರೆ ಭೋಕ್ತೃ ಚಿಹ್ನಂ ದಧಾರ, ದೊಡ್ಡ ಅಂಗಾರಕ್ಷತೆ ಹಚ್ಕೊಳ್ತಾ ಇದ್ರು. ಏನಾಯ್ತಾ ರಾ ವೆಂಕಟನಾಥರೇ ಊಟ ಅಂದರೆ ಒಳ್ಳೆ ಭರ್ಜರಿ ಊಟ ಆಗಿದೆ ಅಂತಿದ್ರು. ಮುಖದ ಮೇಲೆ ಮಂದಹಾಸ ತೇಜಸ್ಸು ಆಚೀಚೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಭವ್ಯಸ್ವರೂಪ, ದಿವ್ಯವಾದ ಮಂಗಲ ರೂಪ, ಅದು ಪೂರ್ವಾಶ್ರಮದಲ್ಲೂ ಇತ್ತು, ಆ ಯತ್ಯಾಶ್ರಮ ಸ್ವೀಕಾರ ಮಾಡಿದ ಮೇಲೂ ಬಂದಿದೆ. ಭವ ದುಃಖ ತೂಲ ಸಂಘಾಗ್ನಿಚರ್ಯ, ಯಾಕೆ ಹೇಳಿದೆ ಅವರು ಪೂರ್ವಾಶ್ರಮದುದ್ದು ಅಂದರೆ, ಸುಖ ಧೈರ್ಯಶಾಲಿ, ಸುಖರೂಪರಾಗಿದ್ದರು ಆವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ. ಧೈರ್ಯ ಇತ್ತು ಅವರಲ್ಲಿ. ಧೈರ್ಯ ಅಂದರೆ ಏನು? ಯಾರನ್ನು ಹೋಗಿ ಹೊಡೆದು ಬಿಡುವ ಗುಣ ಅಲ್ಲ, ಯಾರಾದರೂ ಬರಲಿ ನಾನು ಫೇಸ್ ಮಾಡ್ತೀನಿ ಅನ್ನೋ ಗುಣ ಅಲ್ಲ. ಸ್ಥಿತಧೀಹಿ ಸಮತ್ವಂ ಯೋಗ ಉಚ್ಚತೆ. ಧೀರ ಅಂದರೆ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಇರುವ ವ್ಯಕ್ತಿ ಧೀರ. ಅಂತಹ ಧೈರ್ಯ ಸಮತ್ವ ಅನ್ನೋ ಗುಣ ರಾಯರಲ್ಲಿತ್ತು. ಆದ್ದರಿಂದ ರಾಯರಿಗೆ ಒಂದು ಅದ್ಭುತವಾದ ಶಕ್ತಿ ಬಂದಿತ್ತು. ಏನು? ಭವ ದುಃಖ ತೂಲ ಸಂಘಾಗ್ನಿಚರ್ಯ. ಒಂದು ದೊಡ್ಡ ಹತ್ತಿಯ ಫ್ಯಾಕ್ಟರಿ, ಹತ್ತಿಯ ಕಣಜ ಇದೆ. ಆ ಕಣಜಕ್ಕೆ ಬೆಂಕಿ ಇಡಬೇಕಾದ್ರೆ ಸಾವಿರಾರು ಕೊಳ್ಳಿಗಳನ್ನು ತಂದು ಹಚ್ಚಬೇಕಾಗಿಲ್ಲ. ಒಂದೇ ಒಂದು ಕಡ್ಡಿ ಗೀರಿ ಹಾಕಿದರೆ ಇಡೀ ಕಣಜ ಸುಟ್ಟು ಹೋಗ್ತದೆ. ಹಾಗೆ ರಾಯರ ಮುಂದೆ ನನ್ನ ಸಂಸಾರದ ದುಃಖಗಳ ಸರಮಾಲೆಯನ್ನೇ ಹೋಗಿಟ್ಟರೂ ಕೂಡ ರಾಯರು ಒಂದು ಬಾರಿ ಕೃಪಾದೃಷ್ಟಿ ಬೀರಿದರೆ ಸಾಕು, ಪ್ರತಿನಿತ್ಯ ಬಂದು ನಿನ್ನ ದುಃಖ ನಾಶ ಆಗಲಿ ನಾಶ ಆಗಲಿ ಅಂತ ಹೇಳೋದು ಬೇಕಾಗಿಲ್ಲ. ಅವರು ಒಂದು ಬಾರಿ ಕರುಣಾಪೂರ್ಣ ದೃಷ್ಟಿ ಬೀರಿದರೆ ಎಲ್ಲ ತೂಲರಾಶಿಯಂತೆ ಆ ಸಂಸಾರಗಳ ಕಷ್ಟದ ಸರಮಾಲೆ ನಾಶ ಆಗಿ ಹೋಗ್ತದೆ. ಆ ಶಕ್ತಿ ಅವರಿಗೆ ಬಂದದ್ದು ಸಮತ್ವ ಬುದ್ಧಿಯಿಂದಾಗಿ. ಈ ರೀತಿ ನಮ್ಮ ಕಷ್ಟಗಳ ಕೋಟಲೆಗೆ, ಕಷ್ಟಗಳ ಸಾಗರಕ್ಕೆ ರಾಯರು ಸೇತುವೆ ಅಂತಿದ್ದಾರೆ. ಒಂದು ಸೇತುವೆಯನ್ನು ನೋಡಿದರೆ, ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾ ವ್ಯಪೋಹತಿ. ರಾಮದೇವರು ಕಟ್ಟಿದ ಸೇತುವೆಯನ್ನು ನೋಡಿದರೆ ನಿಜವಾಗಲೂ ಬ್ರಾಹ್ಮಣರ ತಲೆ ಕಡದಿದ್ದರೂ ಕೂಡ ಆ ಪಾಪದಿಂದ ಮುಕ್ತನಾಗ್ತಾನೆ. ಆದರೆ ನೋಡಬೇಕಾದ್ರೆ ಎಲ್ಲರೂ ನೋಡ್ತಾರೆ, ಕೃಷ್ಣನನ್ನು ನೋಡಿದರೆ ಮುಕ್ತಿ ಸಿಗ್ತದೆ ಅಂತೀವಿ. ದುರ್ಯೋಧನ ಹುಟ್ಟಿದಾಗಿನಿಂದ ಸಾಯೋವರೆಗೂ ಕೃಷ್ಣನ ನೋಡೇ ಸತ್ತ, ಆದರೆ ಅವನಿಗೇನು ಮುಕ್ತಿ ಸಿಗಲಿಲ್ಲ. ಅದು ನೋಡೋದು ಅಂದರೆ ಬೇರೆ, ಕೇಳೋದು ಪರಮಾತ್ಮನ ಕಥೆಗಳನ್ನು ಕೇಳಿದರೆ ಮುಕ್ತಿ ಸಿಗ್ತದೆ ಅಂದರೆ ಬರೀ ಕೇಳಿದರೆ ಸಿಗಲ್ಲ. ಅದು ಹಿಯರಿಂಗ್ ಬೇರೆ, ಲಿಸನಿಂಗ್ ಬೇರೆ. ಬರೀ ಕೇಳೋದು ಬೇರೆ, ಆಸಕ್ತನಾಗಿ ಕೇಳೋದು ಬೇರೆ. ಕೇಳೋದು ಅಂದರೆ ಈ ಕಡೆ ಕೇಳಿದ, ಉಪನ್ಯಾಸ ಆದ ತಕ್ಷಣ ಏನು ಹೇಳಿದರು, ತುಂಬ ಚೆನ್ನಾಗಿ ಹೇಳಿದರು, ಏನು ಗೊತ್ತಿಲ್ಲ, ಚೆನ್ನಾಗಿ ಹೇಳಿದ್ರಷ್ಟೇ. ಅದು ಎಲ್ಲರಿಗೂ ಇರುವ ಅಡ್ಜೆಕ್ಟಿವ್, ಅದು ಕೇಳೋದು. ಲಿಸ್ನಿಂಗ್ ಅಂದರೆ ಕೇಳಿದ್ದನ್ನು ಮನನ ಮಾಡೋದು, ವಿಚಾರ ಮಾಡೋದು, ಏನು ಹೇಳಿದ್ದಾರೆ ಅಂತ ವಿಚಾರ ಮಾಡೋದು. ಹಾಗೆ ನೋಡೋದು ಅಂದರೆ ನಾವು ಹುಲ್ಲು ಕಲ್ಲು ಮಣ್ಣು ಎಲ್ಲ ನೋಡ್ತೇವೆ, ಹಾಗೆ ನೋಡೋದಲ್ಲ, ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ನೋಡಬೇಕು. ಹಾಗೆ ಸೇತುವೆ ನೋಡಬೇಕಾದ್ರೆ ನಾನು ಬ್ರಹ್ಮಹತ್ಯಾ ದೋಷದಿಂದ ತಪ್ತನಾಗಿದ್ದೇನೆ, ರಾಮದೇವರು ಕಟ್ಟಿದ ಈ ಸೇತುವೆ ರುದ್ರದೇವರ ಬ್ರಹ್ಮಹತ್ಯೆಯನ್ನೇ ಪರಿಹಾರ ಮಾಡ್ತಾ ಇದೆ, ಇನ್ನು ನನ್ನ ಬ್ರಹ್ಮಹತ್ಯೆ ದೊಡ್ಡದಲ್ಲ, ದಯವಿಟ್ಟು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದರೆ ಆ ಸೇತುವೆ ದರ್ಶನ ಬ್ರಹ್ಮಹತ್ಯೆ ನಾಶಕ ಆಗ್ತದೆ. ಇವತ್ತೆಲ್ಲರಿಗೂ ಹೋಗಿ ಹೋಗಿ ಸೇತುವೆ ದರ್ಶನ ಮಾಡೋ ಭಾಗ್ಯ ಸಿಗಲ್ಲ. ಇಲ್ಲಿ ಆದರೆ ಹತ್ತಿರ ಇದೆ, ಹೋಗಿ ಬರ್ತೀರೋ ಏನೋ. ಉತ್ತರ ಭಾರತದಲ್ಲಿದ್ದವರು ಸೇತುವೆ ದರ್ಶನ ಹೇಗೆ ಮಾಡೋದು? ಇನ್ನು
ಎಲ್ಲೋ ಪಶ್ಚಿಮ ದೇಶಗಳಲ್ಲಿದ್ದ, ಅಮೇರಿಕಾ ಇಂಗ್ಲೆಂಡ್ಗಳಲ್ಲಿದ್ದ ಅವನಿಗೆ ಸೇತುವೆ ದರ್ಶನ ಮಾಡೋ ಭಾಗ್ಯವೇ ಸಿಗಲ್ಲ, ಅವನು ಬ್ರಹ್ಮಹತ್ಯೆ ಪರಿಹಾರ ಆಗೋದು ಹೇಗೆ ಅಂದರೆ, ದುರತ್ತೆಯ ಉಪಪ್ಲವ ಸಿಂಧು ಸೇತು, ಭವಸಾಗರಕ್ಕೆ ಸೇತುವೆ ಅಂತಿರುವ ರಾಯರನ್ನು ಒಂದು ಬಾರಿ ಮಾನಸಿಕವಾಗಿ ದರ್ಶನ ಮಾಡಿದರೆ, ನೆನೆದರೆ ಸಾಕು, ಅವನಿಗೆ ಇರುವ ಬ್ರಹ್ಮಹತ್ಯೆ ದೋಷವೂ ಪರಿಹಾರ ಆಗಿಬಿಡ್ತದೆ. ಏ ಸುಮ್ಮನೆ ಹೇಳ್ತೀರಿ ನೀವು, ರಾಮದೇವರೇನೋ ಕಟ್ಟಿದ್ದು ಸೇತುವೆ ಅದನ್ನು ನೋಡಿದರೆ ಪರಿಹಾರ ಆಗುತ್ತೆ ಅನ್ಬೋದು, ರಾಯರನ್ನು ನೆನೆದರೆ ಪರಿಹಾರ ಆಗಲಿಕ್ಕೆ ಏನೋ ಉದಾಹರಣೆ ಇದೆಯಾ ಅಂದರೆ, ರಾಯರ ಜೀವನದಲ್ಲೇ ಒಂದು ಕಥೆ ಆಗಿದೆ. ಒಬ್ಬ ಬ್ರಾಹ್ಮಣ ಕೆಟ್ಟ ಕೆಲಸ ಮಾಡಿದ, ಅಂದರೆ ಜಾರತನವನ್ನು ಮಾಡಿದ, ಇನ್ನೊಂದು ಗುರುಗಳನ್ನು ಹುಂಕೃತ್ಯ ತ್ವಂಕೃತ್ಯ ಏಕವಚನದಲ್ಲಿ ಬೈದ, ತಿರಸ್ಕಾರ ಮಾಡಿದ, ಬ್ರಹ್ಮಹತ್ಯೆ ಪಾಪ ಅಂಟ್ಕೊಂಡ್ತು. ಅವು ನಿಜವಾಗ್ಲೂ ಆ ಥರ ಮಾಡಿದರೆ ಏನಾಗಬೇಕು, ಗುರುಗಳನ್ನು ಧಿಕ್ಕಾರ ಮಾಡಿದರೆ ನಿರ್ಜರಾಣಣ್ಣೇ ಚಂಡಾಲೋ ಬ್ರಹ್ಮಘಾತಕ, ಆ ವ್ಯಕ್ತಿ ಬ್ರಹ್ಮರಾಕ್ಷಸನಾಗಿ ಒದ್ದಾಡ್ತಾನೆ ಯಾರೂ ಇರದೇ ಇರುವಂತಹ ಅರಣ್ಯದಲ್ಲಿ. ರಾಯರಿಗೆ ಬಂದು ಶರಣಾದ, ಎಲ್ಲ ಜನರು ಬಹಿಷ್ಕಾರ ಹಾಕಿದರು ಊರಿಂದ, ರಾಯರಿಗೆ ಬಂದು ದೂರದಲ್ಲಿ ನಿಂತು, ಗುರುಗಳೇ ನನಗೆ ದಯವಿಟ್ಟು ಅನುಗ್ರಹ ಮಾಡಿ, ಪಶ್ಚಾತ್ತಾಪ ಆಗಿದೆ ನನಗೆ ಮಾಡಿದ ಪಾಪಕ್ಕೆ ಅಂತ ಬೇಡಿಕೊಂಡ. ರಾಯರು ವಿಚಾರ ಮಾಡಿ ಪ್ರತಿನಿತ್ಯ ಅವನಿಗೆ ತೀರ್ಥೋದಕ ಪ್ರೋಕ್ಷಣೆ ಮಾಡಿದರು. ಒಂದು ವಾರ ಮಾಡಿ ಆದ ಮೇಲೆ ಪವಿತ್ರನಾಗಿದ್ದು ಊರೊಳಗೆ ಹೋಗು ಅಂದರು. ಹೋಗು ಅಂದ, ಬಂದರೆ ಎಲ್ಲರೂ ಬೈತಾ ಇದ್ದಾರೆ, ಬಹಿಷ್ಕಾರ ಹಾಕಿದ್ದೀವಿ, ಯಾಕೆ ಊರೊಳಗಡೆ ಬಂದಿನಿ ನೀನು? ಆದರೆ ಅವನಂದ, ಗುರುಗಳು ಹೇಳಿದ್ದಾರೆ ಬಂದಿದ್ದೀನಿ. ಯಾವ ಗುರುಗಳು? ನಿನ್ನನ್ನು ಪವಿತ್ರ ಮಾಡಲಿಕ್ಕೆ ಅವ್ರು ಯಾರು? ಹೋಗಿ ಬಂದು ಕೇಳ್ತಾರೆ. ರಾಯರು ಹೇಳಿದರು, ಇಲ್ಲ, ರಾಮದೇವರ ತೀರ್ಥ ಪ್ರೋಕ್ಷಣೆ ಮಾಡಿದ್ದೀನಿ, ಇವನ ಬ್ರಹ್ಮಹತ್ಯೆ ಪರಿಹಾರ ಆಗಿದೆ, ಜಾರತ್ವದ ದೋಷವೂ ನಿವೃತ್ತಿಯಾಗಿದೆ, ಇವನನ್ನು ಸ್ವೀಕಾರ ಮಾಡಿ. ಆಮೇಲೆ ಪ್ರಮಾಣ ಸಹಿತವಾಗಿ ತೋರಿಸಿದ ಮೇಲೆ ಅವರು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಬ್ರಹ್ಮಹತ್ಯೆಯನ್ನು ದೇಹ ಸಹಿತವಾಗಿ ಇದ್ದಾಗಲೇ ರಾಯರು ತೋರಿಸಿದ್ದಾರೆ, ಪರಿಹಾರ ಹೇಗೆ ಮಾಡ್ತೇನೆ ನಾನು ಅಂತ. ಅಂತಹ ರಾಯರ ಬೃಂದಾವನ ದರ್ಶನ, ರಾಯರ ಸ್ಮರಣೆ ಮಾಡಿದರೆ ದುರತ್ಯಯ ಉಪಪ್ಲವ ಸಿಂಧು ಸೇತು, ಅವರು ನಮಗೆ ಸಂಸಾರದ ಕಷ್ಟ ಕೋಟಲಿಗೆ ಸಾಗರದಂತಿದ್ದಾರೆ, ಅವರ ದರ್ಶನ ಮಾಡಿದರೆ ಕಷ್ಟಗಳೆಲ್ಲ ನಾಶ ಆಗ್ತದೆ. ನಿರಸ್ತದೋಷೋ ನಿರವಧ್ಯ ವೇಷ ಪ್ರತ್ಯರ್ಥಿ ಮುಖತ್ವ ನಿಧಾನ ಭಾಷ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ. ಅಲ್ಲ, ನಮ್ಮ ದೋಷ ಎಲ್ಲ ಕಳೀತಾರಲ್ಲ, ಆ ದೋಷಗಳೆಲ್ಲ ಎಲ್ಲಿಗೆ ಹೋಗೋದು? ಹೋಗಿ ಹೋಗಿ ಯಾರು ಕಳೆದಿರ್ತಾರೋ ಅವರಿಗೆ ಅಂಟುಕೊಳ್ಳುತ್ತದೆ. ಹಾಗಾಗಿ ರಾಯರಿಗೆ ತುಂಬ ದೋಷ ಇದೆಯೋ ಏನೋ, ಯಾಕೆ ಬಟ್ಟೆಯಲ್ಲಿ ಕೊಳೆ ಇದೆ, ಕೊಳೆಯನ್ನು ಹೋಗಿಸ್ಬೇಕಾದ್ರೆ ನಾನು ಡಿಟರ್ಜೆಂಟ್ ಬಳಸ್ತೇನೆ, ಏನು ಮಾಡುತ್ತೆ ಕೊಳೆ? ಹೋಗಿ ಡಿಟರ್ಜೆಂಟಿಗೆ ಅಂಟುಕೊಳ್ಳುತ್ತದೆ, ಡಿಟರ್ಜೆಂಟ್ ನೀರಿನ ಮೂಲಕ ಹೊರಗಡೆ ಹೋಗ್ತದೆ. ಹಾಗೆ ನನ್ನಲ್ಲಿರುವ ದೋಷಗಳನ್ನು, ಅವಗುಣಗಳನ್ನು, ಕಾಮಕ್ರೋಧಾದಿಗಳನ್ನು ರಾಯರು ನಿವೃತ್ತಿ ಮಾಡ್ತಾರೆ ಅಂದರೆ ಅವರು ಡಿಟರ್ಜೆಂಟ್ ಇದ್ದಂತೆ, ನಮ್ಮಲ್ಲಿರೋ ದೋಷಗಳನ್ನು ತೊಳೆಯೋರು. ಹಾಗಿದ್ರೆ ಅವರಿಗೆ ಅಂಟುಕೊಳ್ಬೇಕೆಲ್ಲ ದೋಷಗಳು. ನಮ್ಮನ್ನು ಉದ್ಧಾರ ಮಾಡುವ ರಾಯರು ದೋಷಪೂರ್ಣರಾಗಿಬಿಟ್ರ ಅಂದರೆ ನಿರಸ್ತ ದೋಷ, ಯಾವ ದೋಷಗಳ ಲೇಷವೂ ಅವರಿಗಿಲ್ಲ, ಗಂಧ ಕೂಡ ಬರಲ್ಲ ಅವರಿಗೆ ದೋಷಗಳ ಗಂಧ. ಯಾಕೆ ಅಂದರೆ ಅವರಿಗೆ ದುರ್ಗಂಧ ಹತ್ತಿರಕ್ಕೂ ಬರಲ್ಲ, ಯಾಕೆ ಅವರು ಪರಿಮಳಾಚಾರ್ಯರು, ಅದ್ಭುತವಾದ ಸುಗಂಧ ಪೂರ್ಣವಾದ ಗ್ರಂಥ ರಚನೆ ಮಾಡಿದ ಪರಿಮಳಾಚಾರ್ಯರು. ಗುರುಗುಣಸ್ತವನದಲ್ಲಿ ವಾದೀಂದ್ರ ತೀರ್ಥರು ಹೇಳ್ತಾರೆ, ಟೀಕಾರಾಯರು ಶ್ರೀಮನ್ಯಾಯಸುಧಾ ಅನ್ನೋ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದರು, ಅದನ್ನು ಯಾರ್ಯಾರು ಪಾನ ಮಾಡ್ತಾರೆ ಅವರಿಗೆ ಅಜರತ್ವ ಅಮರತ್ವ ಬರ್ತದೆ ನಿಜ, ಆದರೆ ಹೆಚ್ಚು ಜನ ಪ್ರವೃತ್ತಿ ಆಗಲಿಲ್ಲ ಅಂತ ಆ ಅಮೃತ ಪಾನ ಮಾಡಲಿಕ್ಕೆ. ಯಾಕೆ? ಇವತ್ತು ಸಿಹಿಯಾಗಿದೆ ಅಂದರೆ ಯಾರೂ ಬರಲ್ಲ, ಸಿಹಿಯ ವಾಸನೆ ಚೆನ್ನಾಗಿ ಬಂದರೆ ಓ ಇದು ಸಿಹಿಯಾಗಿದೆ ಅಂತ ವಾಸನೆಯನ್ನು ಕಂಡುಕೊಂಡು ಮುಂದೆ ಬರ್ತಾರೆ. ಹಾಗೆ ಅಮೃತದಂತೆ ಸುಧಾ ಇತ್ತು, ಅದರ ವಾಸನೆ ಎಲ್ಲೂ ಬರ್ತಾ ಇರಲಿಲ್ಲ. ರಾಯರು ಯಾವಾಗ ಪರಿಮಳ ಅನ್ನೋ ಟೀಕೆಯನ್ನು ಬರೆದರೋ ಆ ಸುಧಾಕ್ಕೆ ಒಂದು ಒಳ್ಳೆಯ ಗಂಧವಂತಂದು ಕೊಟ್ರಂತೆ, ಆ ಗಂಧ ಲೋಕಕ್ಕೆ ಪ್ರಚಾರ ಆಯಿತು, ಎಲ್ಲರೂ ಸುಧಾಪಾನ ಮಾಡಲಿಕ್ಕೆ ಪ್ರವೃತ್ತರಾದರು ಅಂತ. ಹಾಗಾಗಿ ಪರಿಮಳ ಗ್ರಂಥ ರಚನೆ ಮಾಡಿದ ರಾಯರಿಗೆ ದೋಷದ ಗಂಧ ದುರ್ಗಂಧ ಲವಲೇಶವು ಬರೋದಿಲ್ಲ. ನಿರವಧ್ಯ ವೇಷ, ರಾಯರ ದೇಹ ಹೇಗಿತ್ತು? ಕೆಲವು ಜನ ಫೋಟೋ ತೋರಿಸ್ತಾರೆ, ಹಲವಾರು ಕಡೆ ನೋಡ್ತೇವೆ, ರಾಯರ ಫೋಟೋ ಅಂದರೆ ದೊಡ್ಡ ಹೊಟ್ಟೆ ಇರ್ತದೆ, ದಪ್ಪಗಿರ್ತಾರೆ ರಾಯರು, ಅದು ಹೇಗೆ ಸಾಧ್ಯ ಅಂತ ಇಷ್ಟೆಲ್ಲ ಕಥೆ ಕೇಳಿರ್ತಾರೆ. ಕವಚ ಮಾಡಿಸ್ಬೇಕಾದ್ರೆ, ಫೋಟೋ ಮಾಡಿಸ್ಬೇಕಾದ್ರೆ ರಾಯರು ತುಂಬ ದಷ್ಟಪುಷ್ಟವಾಗಿ ಮಾಡಿಸ್ಬಿಡ್ತಾರೆ.
ಪೂರ್ವಾಶ್ರಮದಲ್ಲಾದರೂ ದಪ್ಪಗಿದ್ದು ಆಮೇಲೆ ಕಂಟಿನ್ಯೂ ಆದರೂ ಅಂತ ಹೇಳಬೇಕಾ? ಪೂರ್ವಾಶ್ರಮದಲ್ಲಿ ಊಟ ಮಾಡಿದ್ದೇ ಕಡಿಮೆ. ಇನ್ನು ಯತ್ಯಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಭಾರೀ ಭೋಗ ಪೂರ್ಣವಾಗಿ ಭಿಕ್ಷಾ ಸ್ವೀಕಾರ ಮಾಡಿದರೆ ಆವಾಗಲೂ ಇಲ್ಲ, ಯಾವಾಗಲೂ ವೈರಾಗ್ಯ ಮೂರ್ತಿಗಳು ರಾಯರು. ಹಾಗಾಗಿ ಎಂದಿಗೂ ಅವರ ದೇಹದಲ್ಲಿ ಅವಲಕ್ಷಣಗಳು, ಅತಿ ದಪ್ಪಗಿರೋದು, ಅತಿ ತೆಳ್ಳಗಿರೋದು, ಮುಖದಲ್ಲಿ ತೇಜಸ್ಸೇ ಇಲ್ಲದೆ ಇರೋದು, ಇದ್ಯಾವುದೂ ಇಲ್ಲ. ಸಮಸ್ತ ಗುಣಪೂರ್ಣರಾದ ಆಚಾರ್ಯರ ಅನುಗ್ರಹದಿಂದ ಅವರ ಯೋಗ್ಯತೆಗೆ ಏನು ಉತ್ತಮವಾದ ಗುಣಗಳು ಬೇಕು, ಕರ್ಮಜ ದೇವತೆಯ ಯೋಗ್ಯತೆಗೆ ಆ ಎಲ್ಲ ಗುಣಗಳು ಇತ್ತು ರಾಯರಲ್ಲಿ. ಹಾಗಾಗಿ ನಿರವದ್ಯ ವೇಷ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ವಿದ್ವಾಂಸರಿಗೆ ಇವತ್ತು ಸಾಮಾನ್ಯ ಜನಕ್ಕೆ ಕನ್ವಿನ್ಸ್ ಮಾಡಿ ಅವ್ರ ಮುಂದೆ ದೊಡ್ಡವರಾಗೋದು ದೊಡ್ಡ ಕಷ್ಟ ಅಲ್ಲ. ಅದು ನಿರಸ್ತ ಪಾದಪೇದೇಶೇ ಏರಂಡೋಪಿ ದ್ರುಮಾಯತೆ ಅಂತ. ಮರುಭೂಮಿಯಲ್ಲಿ ದೊಡ್ಡ ಮರ ಯಾವುದು? ಪಾಪಸ್ಕಳ್ಳಿ. ಅದು ಕಾಡಿಗೆ ಬಂದರೆ ಸಣ್ಣ ಕಂಟಿ ಗಿಡ, ಮರುಭೂಮಿಯಲ್ಲಿ ಅದೇ ದೊಡ್ಡ ಗಿಡ. ಯಾಕೆ? ಮರುಭೂಮಿಯಲ್ಲಿ ಗಿಡಗಳೇ ಇಲ್ಲ. ಹಾಗಾಗಿ ಪಂಡಿತರೇ ಇಲ್ಲದ ಊರಿಗೆ ವಿದ್ಯಾಪೀಠದಲ್ಲಿ 2-3 ಕ್ಲಾಸ್ ಹೋಗಿ ಸ್ವಲ್ಪ ಕಾವ್ಯ ಪರಿಚಯ ಇರೋ ಹುಡುಗ ಕೂಡ ಪಂಡಿತ ಆಗಿ ಬಿಡುತ್ತಾನೆ. ಯಾಕೆ? ಆ ಊರಲ್ಲಿ ಯಾರಿಗೂ ಸಂಸ್ಕೃತದ ಭಾಷೆಯ ಪರಿಚಯವೇ ಇರೋದಿಲ್ಲ. ಆದರೆ ಅದೇ ವ್ಯಕ್ತಿ ಪಂಡಿತರ ಆಸ್ಥಾನ ಭೂಮಿ, ಆವಾಗ ಕುಂಭಕೋಣ ವಿಜಯನಗರ ಸಾಮ್ರಾಜ್ಯ ಇತ್ತು, ಈಗೆಲ್ಲ ಬೆಂಗಳೂರೇ ಕಲ್ಯಾಣ ನಗರಿಯೇ ಪಂಡಿತರ ಆಸ್ಥಾನ ಭೂಮಿ ಅಂದರೆ. ಹಾಗಾಗಿ ಬೆಂಗಳೂರಲ್ಲಿ ಏನಾದರೂ ಆ ವ್ಯಕ್ತಿ ಬಂದರೆ ಅವನಿಗೆ ಗೊತ್ತಾಗ್ತದೆ, ನಾನು ವೃಕ್ಷವೂ ಅಲ್ಲ, ನಾನೊಂದು ಕಂಟಿ ಗಿಡ ಅಂತ. ಹಾಗಾಗಿ ಪಾಮರರನ್ನು ಮೆಚ್ಚೋದು ತುಂಬ ಸುಲಭ, ಪಂಡಿತರ ಮುಂದೆ ಹೊಗಳಿಸ್ಕೊಳ್ಳೋದು ತುಂಬ ಕಷ್ಟ. ರಾಯರು ಬರೀ ಪವಾಡಗಳನ್ನು ತೋರಿಸಿಬಿಟ್ಟು ಪಾಮರರಿಗೆ ಗುರುಗಳಾಗಿದ್ರ ಅಂದರೆ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ರಾಯರ ಪವಾಡಗಳಿಂದ ಸಾಮಾನ್ಯ ಜನರಿಗೆ ವಿಶೇಷ ಇದೆ ರಾಯರಲ್ಲಿ ಅಂತ ಗೊತ್ತಿತ್ತು, ಆದರೆ ರಾಯರ ಗ್ರಂಥಗಳಿಂದ ಪಂಡಿತರಿಗೆ ಗೊತ್ತಿತ್ತು ಬರೀ ವಿಶೇಷ ಅಲ್ಲ ರಾಯರಲ್ಲಿರೋದು, ಮಹಾವಿಶೇಷ. ಇವರು ಗ್ರಂಥಗಳನ್ನು ರಚನೆ ಮಾಡದೇ ಇದ್ದರೆ ನಾವು ಟೀಕಾರಾಯರ ಗ್ರಂಥಗಳನ್ನು ಮುಟ್ಲಿಕ್ಕೂ ಯೋಗ್ಯರಾಗೋದಿಲ್ಲ ಅನ್ನೋ ಜ್ಞಾನ ಪಂಡಿತ ಪಂಕ್ತಿಗಿತ್ತು. ಇವತ್ತು ರಾಯರು ತಂತ್ರದೀಪಿಕಾ ಅನ್ನೋ ಗ್ರಂಥ ರಚನೆ ಮಾಡಿದ್ದಾರೆ. ನೇರವಾಗಿ ಸೂತ್ರಗಳಿಗೆ ರಾಯರ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಅದು ಆ ಥರದ ಶೈಲಿ, ನೇರವಾಗಿ ವೇದಕ್ಕೆ, ವೇದದ ಅನುಸಾರಿಯಾದ ಸೂತ್ರಕ್ಕೆ, ಸೂತ್ರದ ವ್ಯಾಖ್ಯಾನವಾದ ಭಾಷ್ಯಕ್ಕೆ, ಭಾಷ್ಯದ ವ್ಯಾಖ್ಯಾನವಾದ ಟೀಕೆಗೆ, ನಾಲ್ಕಾಯ್ತು. ಆಮೇಲೆ ಸ್ವತಂತ್ರ ಗ್ರಂಥ ಟಿಪ್ಪಣಿ, 5 ವಿಧವಾಗಿ ಗ್ರಂಥ ರಚನೆ ಮಾಡಿದ ಏಕೈಕ ವ್ಯಾಖ್ಯಾನಕಾರರು ಅದು ರಾಘವೇಂದ್ರ ಗುರು ಸಾರ್ವಭೌಮರು, ಬೇರೆ ಯಾರೂ ಮಾಡಿಲ್ಲ. ಇದು ಸುಮ್ಮನೆ ಉತ್ಪ್ರೇಕ್ಷೆ ಅಲ್ಲ, ಗ್ರಂಥ ಮಂಡಳಿಯನ್ನು, ಪಂಡಿತ ಮಂಡಳಿಯನ್ನು ಕರೆದು ಗ್ರಂಥರಾಶಿಯನ್ನು ತೆಗೆದು ನೋಡಿದರೆ ನೇರವಾಗಿ ವೇದಕ್ಕೆ ವ್ಯಾಖ್ಯಾನ, ಸೂತ್ರಕ್ಕೆ, ಭಾಷ್ಯಕ್ಕೆ, ಟೀಕಾರಾಯರ ಟೀಕೆಗೆ, ಆಮೇಲೆ ಸ್ವತಂತ್ರ ಟಿಪ್ಪಣಿಗಳು. ಇವು ಯಾ 5 ವಿಧವಾದ ವ್ಯಾಖ್ಯಾನ ಬೇರೆ ಯಾರೂ ಮಾಡಿಲ್ಲ. ಇದು ಹೇಗೆ ಸಾಧ್ಯ ಆಯಿತು? ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ರಾಯರಿಗೆ ಇದು ಹೇಗೆ ಸಾಧ್ಯ ಆಯಿತು ಅಂದರೆ ರಾಯರಲ್ಲಿ 5 ವಿಧವಾಗಿ ಪರಮಾತ್ಮ ಇದ್ದು ಅನುಗ್ರಹ ಮಾಡಿದ, ಆದ್ದರಿಂದ ಸಾಧ್ಯ ಆಯಿತು. ಯಾವುದು 5 ವಿಧ ರೂಪ ಅಂದರೆ ರಾಮ ನರ ಹರಿ ಕೃಷ್ಣ ಕೃಷ್ಣ ಪ್ಲಸ್ ಹಯಗ್ರೀವ ರೂಪ ಪಂಚಕೆ. ಪ್ರತಿ ಬೃಂದಾವನದ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೇವೆ, ಎಷ್ಟು ನಮಸ್ಕಾರ ಹಾಕಬೇಕು ಅನ್ನೋ ದೊಡ್ಡ ವಿವಾದದ ವಿಷಯ. ಎಷ್ಟು ನಮಸ್ಕಾರ ಹಾಕಬೇಕು ರಾಯರಿಗೆ? ಒಂದಂತೂ ಹಾಕಬಾರದು, ಒಂದಕ್ಕಿಂತ ಹೆಚ್ಚು ಹಾಕಬೇಕು ತುಂಬ ಅವಸರ ಇದ್ದರೆ. ನಿಯಮಿತವಾಗಿ ಹಾಕೋದಾದರೆ 5 ನಮಸ್ಕಾರ ಹಾಕುವುದು ಅತಿ ಉತ್ತಮ. ಯಾಕೆ ಅಂದರೆ ಬೃಂದಾವನಾಂತರ್ಯಾಮಿಯಾದ ರಾಮ, ನನಗೆ ತಿನ್ನಲಿಕ್ಕೆ ಅನ್ನ ಇಲ್ಲ, ಸಂಸಾರ ನಡೆಸಲಿಕ್ಕೆ ಹಣ ಇಲ್ಲ ಅಂದರೆ ಭೋಜನ ಕಾಲೇ ಸೀತಾಂಕಾಂತ ಸ್ಮರಣೆ ಅಂತ ಹೇಳ್ತೇವೆ. ಯಾಕೆ ರಾಮದೇವರ ಹೆಸರೇ ಯಾಕೆ ಹೇಳೋದು ಅಂದರೆ, ಹಸಿವೆ ಅಂತ ನಟನೆ ಮಾಡಿ ಬಂದ ದುರ್ವಾಸ ಮಹರ್ಷಿಗಳಿಗೆ ಹಿಂದೆ ಮಾಡಿಟ್ಟದ್ದಾಗಿರಬಾರ್ದು, ಮುಂದೆ ಮಾಡೋದಾಗಬಾರ್ದು. ಆ ಕ್ಷಣದಲ್ಲೇ ಅವರ ಹಸಿವೆ, ತುಂಬ 1000 ವರ್ಷಗಳ ಹಸಿವೆ ತೀರಿಸುವಂಥ ಅಡುಗೆ ಮಾಡಿ ಬಡಿಸ್ಬೇಕು ಅಂತ. ಅದು ನಾಟಕ ಯಾಕೆ ಅಂದರೆ ಲಕ್ಷ್ಮಣನನ್ನು ಬೇರೆ ಮೂಲದ ಊರಿಗೆ ಕಳಿಸ್ಬೇಕು ಅಂತ ನಾಟಕ ಅಷ್ಟೆ. ಹಾಗಾಗಿ ಆ ನಾಟಕ ಮಾಡಿದಾಗ ತನ್ನ ಹೆಬ್ಬೆರಳಿನಿಂದ ಅದೇ ಕ್ಷಣದಲ್ಲಿ ಅನೇಕ ಭಕ್ಷ್ಯ ಭೋಜ್ಯಗಳನ್ನು ನಿರ್ಮಾಣ ಮಾಡಿ ಪರಮಾತ್ಮ ದೂರ್ವಾಸರ ಹಸಿವೆಯನ್ನು ತೀರಿಸಿದ. ಅಂದರೆ ಇಲ್ಲಿ ಹಸಿವೆ ತೀರಿಸಬೇಕು ಅಂದರೆ ಅಡುಗೆ ಮೊದಲು ಮಾಡಿಟ್ಟಿದ್ರೂ ಹಸಿವೆ ತೀರಲ್ಲ, ಆಮೇಲೆ ಮಾಡಿದರೂ ಹಸಿವೆ ತೀರಲ್ಲ. ವೈಶ್ವಾನರ ವಿಶ್ವ ನರ ಸಂಬಂಧಿತ್ವಾತ್ ವೈಶ್ವಾನರ ಅಂತ
ಗೀತಾ ಭಾಷ್ಯದ ವ್ಯಾಖ್ಯಾನ ಮಾಡ್ತಾ ಟೀಕಾರಾಯರು ಹೇಳ್ತಾರೆ, ಇಡೀ ಎಲ್ಲ ಲೋಕದ ಜನರಿಗೆ ಉಪಕಾರಕನಾಗಿದ್ದಾನೆ. ಯಾಕೆ? ತಿಂದ ಅನ್ನ ಅರಗದೇ ಇದ್ದರೆ ಅವನಂಥ ರೋಗಿ ಬೇರೆ ಇಲ್ಲ. ದೊಡ್ಡ ಸಮಸ್ಯೆ ಅಸಿಡಿಟಿ ಅನ್ನೋದು. ಹಾಗಾಗಿ ಅದನ್ನು ಅರಗಿಸುವಂತಹ ವ್ಯಕ್ತಿ ವೈಶ್ವಾನರ ರೂಪಿ ಪರಮಾತ್ಮ. ಅವನು ಒಳಗಡೆ ಇದ್ದು ತೃಪ್ತನಾಗುವಂತೆ ಮಾಡಿದರೆ ತೃಪ್ತಿ, ಇಲ್ಲ ಅಂದರೆ ಇಲ್ಲ. ಅದು ಅಡುಗೆ ಮುಂಚೆ ಮಾಡಿರಲಿ ಆಮೇಲೆ ಮಾಡಿರಲಿ. ಹಾಗಾಗಿ ಊಟಕ್ಕೆ ಗತಿ ಇಲ್ಲ ಅಂದರೆ ಊಟ ಕೊಡುವವ ರಾಮಚಂದ್ರ ದೇವ, ಅವನು ರಾಯರ ವೃಂದಾವನದಲ್ಲಿ ಇದ್ದಾನೆ. ಇನ್ನು ಊಟ ಇದೆ ನನಗೆ, ಆದರೆ ಸಂತಾನ ಇಲ್ಲ, ಮದುವೆ ಆಗಿದೆ, ಸಂತಾನ ಇಲ್ಲ ಅಂದರೆ ಸಂತಾನ ಗೋಪಾಲಕೃಷ್ಣನನ್ನು ಉಪಾಸನೆ ಮಾಡಿದ ರಾಯರು ಚಂದ್ರಿಕಾ ಪ್ರಕಾಶ ಗ್ರಂಥ ರಚನೆ ಮಾಡ್ತಾ ಸುವರ್ಣದ ಕೃಷ್ಣನ ಪ್ರತಿಮೆಯನ್ನು ಮಾಡಿದ್ದಾರೆ. ಇವತ್ತು ಪೂಜೆ ಆಗ್ತಾ ಇದೆ, ಸರ್ವಸಿದ್ಧಿದ ಆ ಪ್ರತಿಮೆ. ಆದ್ದರಿಂದ ಅಂತಹ ಕೃಷ್ಣನ ಮೂರ್ತಿ ಬೇಡಿದವರಿಗೆ ಪುತ್ರ ವರವನ್ನು ಕೊಡಲಿಕ್ಕೆ ರಾಯರ ಬೃಂದಾವನದಲ್ಲಿ ನೆಲೆಸಿದ್ದಾನೆ. ಅಲ್ಲ, ನಮಗೆ ಮಕ್ಕಳು ಇದ್ದಾರೆ, ಊಟಕ್ಕೇನೂ ಸಮಸ್ಯೆ ಇಲ್ಲ, ಆದರೆ ಶತ್ರುಗಳು ತುಂಬ ಇದ್ದಾರೆ, ಮೇಲಿಂದ ಮೇಲೆ ನಮ್ಮ ಮೇಲೆ ಅಭಿಚಾರ ಇತ್ಯಾದಿಗಳನ್ನು ಮಾಡಿಸ್ತಾ ಇರ್ತಾರೆ. ಆ ಕಷ್ಟಗಳಿಂದ ನಾವು ನಿವೃತ್ತರಾಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಶತ್ರು ನಿವಾರಕನಾದ ನರಸಿಂಹದೇವರು ರಾಯರ ಅದ್ಭುತ ಆಚಾರ್ಯರ ಉಪಾಸ್ಯ ಮೂರ್ತಿ. ಆದ್ದರಿಂದ ಆ ನರಸಿಂಹದೇವರು ಕೂಡ ರಾಯರ ಬೃಂದಾವನದಲ್ಲಿ ನಿಂತು ಬೇಡಿದ ಭಕ್ತರ ಎಲ್ಲ ಶತ್ರುಗಳ ನಿವಾರಣೆ ಮಾಡ್ತಾ ಇದ್ದಾನೆ. ಅದು ರಾಯರು ಬದುಕಿದ್ದಾಗಲೇ ಉತ್ತರ ಭಾರತ ಯಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದರು. ಮಹಾರಾಷ್ಟ್ರದಲ್ಲಿ ಕರಾಡ ಅಂತ ಒಂದು ಊರು ಇವತ್ತಿಗೂ ಇದೆ. ಆ ಕರಾಡ ಅನ್ನೋ ಊರಲ್ಲಿ ದೊಡ್ಡ ಸಂತರವರು, ಊರಿನ ಕುಲಕರ್ಣಿಗಳು, ಅವ್ರ ಮನೆಯಲ್ಲಿ ಭಿಕ್ಷೆ. ಪೂಜೆ ಎಲ್ಲ ಆಯಿತು, ಭಿಕ್ಷೆ ಆಯಿತು, ಸಾಯಂಕಾಲ ಅಲ್ಲಿ ಜನ ಬಂದು ಮಾತಾಡ್ಕೊಳ್ತಾ ಇದ್ರಂತೆ. ಏನ್ರಿ ಕುಲಕರ್ಣಿಯವರೇ, ನಿಮ್ಮ ಮನೆಯಲ್ಲಿ ಇವತ್ತು ಸಾಯಂಕಾಲ ಪೂಜೆ ಎಲ್ಲ ಆಗಿದೆ, ಸ್ವಾಮಿಗಳ ಭಿಕ್ಷೆ ಆಗಿದೆ, ಇನ್ನು ಸಾಯಂಕಾಲ ಹರಿಭಜನೆ ಮಾಡಿಸಿದ್ರೆ ತುಂಬ ಅದ್ಭುತವಾಗಿರ್ತಿತ್ತು ಕಾರ್ಯಕ್ರಮ ಇವತ್ತಿಂದು, ಆದರೆ ಏನು ಮಾಡೋದು, ಮಿಸ್ ಆಯ್ತಲ್ಲ ಅಂತ ಕುಲಕರ್ಣಿಗಳಂತಾರೆ. ಹೌದು ನೋಡಿ, ನಮ್ಮ ಸೋದರ ಅಳಿಯ ಹಿಂದೂಸ್ತಾನಿ ಸಂಗೀತದಲ್ಲಿ ಅಪ್ರತಿಮ ಪಂಡಿತ, ಆದರೆ ಒಂದು ವರ್ಷದಿಂದ ಅವನ ಮಾತೇ ನಿಂತು ಹೋಗಿದೆ, ಹಾಗಾಗಿ ಅವನಿಗೆ ಹಾಡಲಿಕ್ಕೆ ಆಗ್ತಿಲ್ಲ, ಸ್ವಾಮಿಗಳು ಬಂದಾಗಲೂ ಅವನಿಗೆ ಹಾಡಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಪೇಚಾಡಿಕೊಂಡ್ರು. ಈ ವಿಷಯ ಮಠದ ಶಿಷ್ಯಂದರಿಂದ ರಾಯರಿಗೆ ಗೊತ್ತಾಯಿತು. ರಾಯರು ಕುಲಕರ್ಣಿಗಳನ್ನು ಕಳಿಸಿದರು. ಏನಾಯಿತು ಅಂತ ಕೇಳಿದರೆ ಅವರಂತಾರೆ, ಎಲ್ಲ ಚೆನ್ನಾಗಿದ್ದ, ಸೀನಿಯರ್ ಎಕ್ಸಾಮ್ ಕೂಡ ಮುಗಿಸಿದ್ದ, ಅನೇಕ ಕಡೆ ಕಚೇರಿ ಕೊಟ್ಟಿದ್ದ, ದೇವರ ಮೇಲೆ ತುಂಬ ಭಕ್ತಿ, ಪ್ರತಿನಿತ್ಯ ತೊಟ್ಟಿಲ ಸೇವೆ ನಡೀಬೇಕಾದ್ರೆ ಅವನೇ ಹಾಡ್ತಾ ಇದ್ದ, ಆದರೆ ಅವನ ಉತ್ಕರ್ಷವನ್ನು ಉನ್ನತಿಯನ್ನು ಸಹಿಸಲು ಆಗದೇ ಇರೋ ವೈರಿಗಳು ಅಭಿಚಾರ ಮಾಡಿ ಅವನು ಮಾತೇ ನಿಲ್ಲುವಂತೆ ಮಾಡಿದ್ದಾರೆ. ಒಂದು ವರ್ಷದಿಂದ ಹಾಡೋದಿರಲಿ, ಅಪ್ಪ ಅಮ್ಮ ಮಾವ ಅನ್ನೋ ಮಾತುಗಳು ಕೂಡ ಅವನ ಬಾಯಲ್ಲಿ ಬರ್ತಾ ಇಲ್ಲ. ರಾಯರು ಕರ್ಕೊಂಡು ಬನ್ನಿ ಅವನನ್ನು ಅಂಥೇಳಿ ಕರೆದ್ರಂತೆ. ನೋಡಿದರೆ ಗೊತ್ತಾಯ್ತಿದು ಔಪಾಧಿಕವಾದ ದೋಷ ಅಂತ. ಆಯಿತು ಅಂತ ಹೇಳಿ ಅವನ ಮೇಲೆ ಅವತ್ತು ಏನು ಗುರುಗಳ ಪೂಜೆ ಮಾಡಿದ ಪಾದೋದಕ ಇತ್ತು, ಅದನ್ನು ಪ್ರೋಕ್ಷಣೆ ಮಾಡಿದರು. ಇವತ್ತು ಮೃತ್ತಿಕಾ ಧಾರಣೆ ಮಾಡಿಕೊಳ್ಬೇಕು ನಾವು, ತುಳಸಿ ಮೃತ್ತಿಕೆ, ಗುರುಗಳ ಮೃತ್ತಿಕೆ. ಯಾಕೆ? ಕುಷ್ಟಾಪಸ್ಮಾರ ಲೂತಾಂತಾನ್ ಬಾಲಸ್ಫೋಟಾಧಿಕಾನ್ ಬಹೂನ್ ಮೃತ್ತಿಕಾ ನಾಶಯತ್ತೇವ ವೃಂದಾವನಗತ ಮುನೇ. ಬೃಂದಾವನದಲ್ಲಿ ಇರುವ ಯತಿಗಳ ತದಂತರ್ಯಾಮಿಯಾದ ದೇವದೇವತೆಗಳ ಅನುಗ್ರಹದಿಂದ ಆ ಬೃಂದಾವನಕ್ಕೆ ಸ್ಪರ್ಶವಾದ ಮೃತ್ತಿಕೆ ಕುಷ್ಠರೋಗ ಅಪಸ್ಮಾರ ಮೂರ್ಛೆ ರೋಗ ಅನೇಕ ಕಷ್ಟಗಳನ್ನು ಬಾಲಸ್ಫೋಟಾಧಿಕಾನ್ ಬಹುನ್ ಪಿಶಾಚೆಗಳ ಗ್ರಹಪೀಡೆಯನ್ನು ಕೂಡ ಬಿಡಿಸುವಷ್ಟು ಸಾಮರ್ಥ್ಯ ಆ ಮಣ್ಣಿಗೆ ಬಂತು. ಮಣ್ಣಲ್ಲ, ಮೃತ್ತಿಕೆ. ಯಾಕೆ ಬಂತು? ಬೃಂದಾವನ ಗತಾ ಮುನೇಹೆ, ಅಲ್ಲಿರುವ ಯತಿಗಳ ಅವರ ತಪಸ್ಸಾಮರ್ಥ್ಯದಿಂದ ಅದಕ್ಕೆ ಬಂದಿದೆ. ಗಂಗಾ ನದಿಗೆ ಆ ಶಕ್ತಿ ಹೇಗೆ ಬಂತು ಅಂದರೆ, ಹೇಳ್ತೀವೋ ಇಲ್ಲೋ, ಪರಮಾತ್ಮನ ಪಾದ ಸಂಪರ್ಕ ಆಗಿದ್ದರಿಂದ. ಆ ಪರಮಾತ್ಮನ ಪಾದದಲ್ಲಿ ನಿರಂತರ ಮನಸ್ಸಿರುವ ಗುರುಗಳ ಸಂಪರ್ಕ ಆದರೆ ಆ ಶಕ್ತಿ ಯಾಕೆ ಬರಬಾರ್ದು ಅದಕ್ಕೆ? ಹಾಗಾಗಿ ರಾಯರು ಪಾದೋದಕವನ್ನು ಪ್ರೋಕ್ಷಣೆ ಮಾಡಿದರು. ಮಾಡಿದ ತಕ್ಷಣ ಏನೋ ದಿವ್ಯವಾದ ತೇಜಸ್ಸು ಅವನ ಮೈಯಲ್ಲಿ ಬಂತು. ಬಂದು ತಕ್ಷಣ ಗುರುಗಳೇ ಕಾಲು ಹಿಡಿದು, ಗುರುಗಳೇ ನಾನು ನಿಮ್ಮಿಂದ ಉದ್ಧತನಾದೆ ಅಂತ ಮಾತಾಡಿದ. ಭಾರಿ ಆಶ್ಚರ್ಯ ಅವರು ಸೋದರ ಮಾವನಿಗೆ, ನೀನೇ ಮಾತಾಡ್ತಾ ಇದ್ದೀಯೋ ಹೇಗೆ ಅಂತ. ಹೌದು, ನಾನೇ ಮಾತಾಡ್ತಾ ಇದ್ದೀನಿ, ರಾಯರ ಅನುಗ್ರಹ ಮಾಡಿದರು. ಸಾಯಂಕಾಲ ಭವ್ಯವಾದ ಸಂಗೀತ ಕಚೇರಿ ಆಯಿತು, ರಾಮದೇವರಿಗೆ ಪ್ರೀತಿಯಾಯಿತು. ಇದೆಲ್ಲ ಶತ್ರುಗ್ರಹಗಳ ಪೀಡೆ.
ಈ ಪೀಡೆ ಪರಿಹಾರ ಆಗಬೇಕಾದ್ರೆ ನರಸಿಂಹದೇವರ ಅನುಗ್ರಹ ಬೇಕು. ಆ ನರಸಿಂಹದೇವರು ರಾಯರ ಬೃಂದಾವನ ಒಳಗಡೆ ಸೇರಿಕೊಂಡು ಅನುಗ್ರಹ ಮಾಡ್ತಾ ಇದ್ದಾರೆ. ಊಟ ಇದೆ, ಮಕ್ಕಳಿದ್ದಾರೆ, ಶತ್ರುಗಳ ಪೀಡೆಯೂ ಇಲ್ಲ, ಆದರೆ ನಮಗೆ ನೆಮ್ಮದಿ ಇಲ್ಲ. ಯಾಕೆ? ಅಜ್ಞಾನ ತುಂಬಿಕೊಂಡಿದೆ, ಜ್ಞಾನ ಇಲ್ಲ, ಏನು ಮಾಡೋದು? ಅದಕ್ಕೆ ಎರಡೆರಡೂ ರೂಪದಿಂದ ಜ್ಞಾನ ಕೊಡಲು ಪರಮಾತ್ಮ ವೃಂದಾವನದಲ್ಲಿ ಕೂತ್ಕೊಂಡಿದ್ದಾನೆ. ಒಂದು ವಾಸಿಷ್ಠ ಕೃಷ್ಣ ವೇದವ್ಯಾಸ ರೂಪದಿಂದ, ಇನ್ನೊಂದು ಹಯಗ್ರೀವ ರೂಪದಿಂದ ಕೂತ್ಕೊಂಡು ಒಂದು ಬಾರಿ ಅಲ್ಲ ಎರಡೆರಡು ಬಾರಿ ನಿಮಗೆ ಅನುಗ್ರಹ ಮಾಡಲು ತಯಾರಾಗಿದ್ದೀನಿ ನಾನು ಜ್ಞಾನಪ್ರದನಾಗಿ ಅಂತ ಹೇಳಿ ರಾಮ ನರಹರಿ ಕೃಷ್ಣ ಅಂದರೆ ಯಾದವ ಕೃಷ್ಣ, ಕೃಷ್ಣ ವಾಸಿಷ್ಠ ಕೃಷ್ಣ ಮತ್ತು ಹಯಗ್ರೀವನಾಗಿ ರಾಯರ ಬೃಂದಾವನದಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಐದು ವಿಧ ರೂಪದಿಂದ ಕುಳಿತು ಅನುಗ್ರಹ ಮಾಡ್ತಾ ಇದ್ದಾನೆ ವಾಯುದೇವರಿಗೆ. ವಾಯುದೇವರ ವಿಶೇಷ ಆವೇಶ ಶೇಷದೇವರ ಅಂಶರಾಗಿದ್ದರಿಂದ ಆ ರೀತಿ ಐದು ವಿಧವಾದ ವ್ಯಾಖ್ಯಾನ ಮಾಡಲಿಕ್ಕೆ ರಾಯರಿಗಾಗಿದೆ. ಅಂತಹ ರಾಯರು ನಮಗೆ ಯತ್ಪಾದ ಕಂಜರಜಸ ಪರಿಭೂಷಿತಾಂಗ. ಅದಕ್ಕಿಂತ ಮುಂಚೆ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಐದು ವಿಧ ವ್ಯಾಖ್ಯಾನ ಮಾಡಿದರು. ಒಂದು ಟಿಪ್ಪಣಿ ಬರೆದ್ರೇ ಓ ದೊಡ್ಡ ಟಿಪ್ಪಣಿಕಾರಿಯವರು, ಇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತೇವೆ. ಐದೈದು ವಿಧವಾದ ವ್ಯಾಖ್ಯಾನಗಳನ್ನು ರಚನೆ ಮಾಡಿದ ರಾಯರಿಗೆ ಎಲ್ಲ ವಿದ್ವತ್ ಮಂಡಳಿಯೇ ನಮಸ್ಕಾರ ಮಾಡಬೇಕು. ಹಾಗಾಗಿ ಪಂಡಿತ ಪಾಮರರಿಗೆ ಪೂಜ್ಯರಾದವರು ರಾಯರು ಅಲ್ಲ. ಬರೆದ್ರೇನೋ ನಿಜ, ಕೆಲವು ಜನ ಬರೀತಾರೆ ಮಾತಾಡಲಿಕ್ಕೆ ಬರಲ್ಲ, ಒಳ್ಳೆ ಗ್ರಂಥ ರಚಯಿತೃಗಳು, ಆದರೆ ಉಪನ್ಯಾಸ ಮಾಡಿ ಅಂದರೆ ಸ್ಟೇಜ್ ಫಿಯರ್ ಶುರುವಾಗ್ತದೆ. ಹಾಗಾಗಿ ರಾಯರು ಬರೆದ್ರು ವಾಕ್ಯಾರ್ಥ ಏನಾದರೂ ಮಾಡ್ತಿದ್ರ ಅಂದರೆ ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ ಶೇಷ ಮಹಾರಾಜರು ಅಂತ ಒಬ್ಬ ಪಂಡಿತರು. ಯಾ ಮಹಾರಾಜ ಅಂದರೆ ಅವ್ರು ರಾಜರಲ್ಲ, ಉತ್ತರ ಭಾರತಕ್ಕೆ ಹೋದರೆ ಜುಟ್ಟು ಅಂಗಾರಾಕ್ಷತೆ ಇದ್ದರೆ ನಿಮಗೂ ಮಹಾರಾಜನ ಕರೀತಾರೆ ಅಷ್ಟೆ. ಅಲ್ಲಿ ಬ್ರಾಹ್ಮಣರಿಗೆ ಮಹಾರಾಜನನ್ನು ಕರೆಯುವಂತಹ ಪ್ರತೀತಿ. ಹಾಗಾಗಿ ಇವರು ಶೇಷ ಅಂತ ಅವ್ರ ಹೆಸರು, ನಮ್ಮಲ್ಲಿ ಶೇಷಾಚಾರ್ಯರು ಅಂತ ಕರೆದಂತೆ ಶೇಷ ಮಹಾರಾಜ್ ಅಂತ ಅವ್ರನ್ನ ಕರೀತಾ ಇತ್ತು. ಭಾರಿ ಅದ್ಭುತ ಪಂಡಿತರು, ಅವ್ರ ಬಗ್ಗೆ ರಾಯರು ಕೇಳಿದ್ರು ಒಳ್ಳೆ ಪಂಡಿತ ಅಂತ. ಪಂಢರಪುರದಲ್ಲಿ ರಾಯರ ಭಾಗವತ ಉಪನ್ಯಾಸ ಸಪ್ತಾಹ ನಡೀತಾ ಇತ್ತು. ಮೂರು ನಾಲ್ಕು ದಿವಸ ಆಗಿತ್ತು. ಒಂದು ದಿವಸ ಉಪನ್ಯಾಸ ನಡೆದು ಇನ್ನೇನು ಮಂತ್ರಾಕ್ಷತೆ ಕೊಡ್ತಿರಬೇಕಾದ್ರೆ ಶೇಷ ಮಹಾರಾಜರು ಬಂದರು. ರಾಯರಿಗೆ ಹೇಳ್ತಾರೆ, ಏಕೋ ರುದ್ರ ನ ದ್ವಿತೀಯೋ ನ ತಸ್ಥೇ. ವೇದವೇ ಹೇಳ್ತಾ ಇದೆ ರುದ್ರದೇವರು ಒಬ್ಬರೇ ಇದ್ದಾರೆ, ಬೇರೆಯವರು ಯಾರೂ ಇಲ್ಲ, ಇರೋರೆಲ್ಲ ಸುಳ್ಳು ಅಂತ. ನೀವು ಹರಿಸರ್ವೋತ್ತಮ ಅಂತ ಹೇಗೆ ಹೇಳ್ತೀರಿ ಅಂತಂದರೆ, ನ ಬ್ರಹ್ಮ ನ ಚ ಶಂಕರ ಕಶ್ಚ ಈಶಶ್ಚ ಕೇಶವ್ ತೌ ವರ್ತಯತಿ ಇತಿ ಕೇಶವ ಅಂತನೋ ಸ್ಮೃತಿ ಶ್ರುತಿಗಳನ್ನು ಹೇಳಿ ಮೂರು ದಿವಸ ಅವನ ಜೊತೆ ವಾಕ್ಯಾರ್ಥ ಮಾಡಿದರು ರಾಯರು. ನಿರಂತರವಾಗಿ ಮಾಡಿ ಶೇಷ ಅನ್ನೋ ಮಹಾರಾಜ ಪಂಡಿತ ನಮಸ್ಕಾರ ಮಾಡಿ ಹೇಳಿದಂತೆ, ಜಿತೋಸ್ಮಿ, ನಾನು ನಿಮಗೆ ಸೋತಿದ್ದೇನೆ, ನೀವು ನನ್ನನ್ನು ಗೆದ್ದುಬಿಟ್ಟಿದ್ದೀರಿ ಸ್ವಾಮಿ, ನಿಮಗೆ ನಮಸ್ಕಾರ. ಆ ರೀತಿ ರಾಯರಿಗೆ ಗೆಲ್ಲಲಿಕ್ಕೆ ಒಂದು ಗ್ರಂಥ ಬೇಸಾಗಿ ಇಟ್ಕೊಂಡಿರ್ಬೇಕು. ಯಾವ ಗ್ರಂಥ? ವಾಗ್ವೈಖರಿ. ಇಲ್ಲಿ ವಾಗ್ವೈಖರಿ ಅಂದರೆ ತಮ್ಮ ಮಾತಿನ ವೈಖರಿಯಿಂದ ಅಂತ ಒಂದರ್ಥ. ಇನ್ನೊಂದು ವಿಜಯೀಂದ್ರ ತೀರ್ಥರು ರಚನೆ ಮಾಡಿದಂಥ ವಾಗ್ವೈಖರಿ ಅನ್ನೋ ಗ್ರಂಥ ಅದು. ಆ ಗ್ರಂಥ ಅದು ರುದ್ರದೇವರ ಸರ್ವೋತ್ತಮತೆಯನ್ನು ಖಂಡನೆ ಮಾಡುವ ಗ್ರಂಥ. ಅದನ್ನು ಬೇಸಾಗಿಟ್ಟುಕೊಂಡು ಅವರನ್ನು ಖಂಡನೆ ಮಾಡಿದ್ರಂತೆ. ಹಾಗಾಗಿ ವಾಗ್ವೈಖರಿ ನಿರ್ಜಿತ, ವಾಗ್ವೈಖರಿ ಗ್ರಂಥದ ಬೇಸ್ನಿಂದ ಶೇಷ ಎಂಬ ಪಂಡಿತನನ್ನು ಗೆದ್ದವರು. ಬರೀ ಬರವಣಿಗೆಯಲ್ಲ, ರಾಯರ ವಾಕ್ಚಾತುರ್ಯವು ಅಷ್ಟು ಅದ್ಭುತವಾಗಿತ್ತು, ವಾಕ್ಯಾರ್ಥ ಪಟುತ್ವ ಅವರಲ್ಲಿತ್ತು. ಹಿಂದಿನ ಕಾಲದಲ್ಲೆಲ್ಲ ಪಂಡಿತರು ಅಂದರೆ ಯಾರು ಅಂದರೆ, ಲಕ್ಷ್ಮೀನಾರಾಯಣಾಚಾರ್ಯರು ಹೇಳ್ತಾರೆ, ವಿಜಯೀಂದ್ರ ತೀರ್ಥರು 104 ಗ್ರಂಥ ರಚನೆ ಮಾಡಿದ್ದಾರೆ. ಒಬ್ಬನಿಗೆ ಅವರು ಬರೆದ ಗ್ರಂಥಗಳನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಜನ್ಮ ಬೇಕು. ಹಾಗಾಗಿ 104 ಗ್ರಂಥ ಅಂತೂ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅಟ್ಲೀಸ್ಟ್ ಪಟ 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 ಅಂತ 104 ಗ್ರಂಥಗಳ ಹೆಸರನ್ನು ಹೇಳಿಬಿಟ್ರೆ ಅವನೇ ಪಂಡಿತ ಅಂತ ನಾನು ಡಿಕ್ಲೇರ್ ಮಾಡ್ತೀನಿ ಅಂತ. ಅಷ್ಟು ಅದ್ಭುತವಾದ ಪಾಂಡಿತ್ಯ ವಿಜಯೀಂದ್ರದಿತ್ತು. ಅವರಿಂದ ಕಲಿತ ಸುಧೀಂದ್ರ ತೀರ್ಥರಿಗೆ, ಸುಧೀಂದ್ರರಿಂದ ಪ್ರೇರಿತರಾದ ಪೂರ್ವಾಶ್ರಮದಲ್ಲಿ ವ್ಯಾಸದಾಸ ಸಾಹಿತ್ಯವನ್ನು ಮುನ್ನಡೆಸಿದಂತಹ ರಾಯರಿಗೆ ಆ ಶಕ್ತಿ ಇತ್ತು. ಹಾಗಾಗಿ ವಾಕ್ಯಾರ್ಥದಲ್ಲೂ ಪಟುಗಳಾಗಿದ್ದರು ರಾಯರು. ಇಂತಹ ರಾಯರು ನಮಗೇನು ಕೊಡಬೇಕು? ಅವರಲ್ಲಿ ಎಲ್ಲ ಇದೆ, ಆಧ್ಯಾತ್ಮಿಕ ಸಂಪತ್ತಿದೆ, ಲೌಕಿಕ ಸಂಪತ್ತೂ ಇದೆ ಅವರಲ್ಲಿ. ನಾನು ಕೇಳಬೇಕಾದ್ದು ನನಗೆ ಬೇಕಷ್ಟೇ, ನನಗೆ ನಮಗೆ ಬೇಕಾದಷ್ಟು ಇರುತ್ತೆ, ಆದರೂ ನಾವು ಕೇಳ್ತಾನೇ ಇರ್ತೀವಿ. ನಮಗೇನು ಭ್ರಮೆ ಇದೆ ಅಂದರೆ, ಗುಡಿಗೆ ಹೋಗೋದೇ ಬೇಡ್ಕೊಳ್ಳಿಕ್ಕೆ ಅನ್ನೋ ಭ್ರಮೆ ಇದೆ.
ದೇವಸ್ಥಾನಕ್ಕೆ ಹೋಗಬೇಕು. ಮಗ ಕೇಳ್ತಾನೆ ಯಾಕೆ, ಅಮ್ಮ ಹೇಳ್ತಾಳೆ ಅಲ್ವೋ ಎಸ್ ಎಲ್ ಸಿ ಎಕ್ಸಾಮ್ ಹತ್ರ ಬಂತಲ್ಲ, ಪಾಸ್ ಮಾಡುವಂತಾದರೂ ಕೇಳಬಾರೋ ಅಂತಾಳೆ. ಬೇಡಲಿಕ್ಕೆ ಹೋಗೋದು, ಗುಡಿ ಇರೋದು ಬೇಡಲಿಕ್ಕೆ, ಅಲ್ಲಿ ಇರೋರು ನಮಗೆ ಕೊಡಲಿಕ್ಕೆ ಇದ್ದಾರೆ, ನಾವು ಕೇಳಲಿಕ್ಕೆ ನಾವು ಹುಟ್ಟಿರೋದು ಅಂತ ಆಜನ್ಮ ಸಿದ್ಧ ಹಕ್ಕಾಗಿ ಬಿಟ್ಟಿದೆ. ಹಾಗಾಗಿ ಆ ಭ್ರಮೆ ಹೋಗಬೇಕು, ರಾಯರಲ್ಲಿ ಕೇಳಬೇಕು ಏನಂತ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವ. ರಾಯರೇ ನನ್ನನ್ನು ಕಾಪಾಡಿ. ಹೇಗೆ ಅವ್ಯಾತ್ ನನ್ನನ್ನು ಕಾಪಾಡಿ, ಹೇಗೆ ಕಾಪಾಡಬೇಕು? ಕೆಲವನ್ನು ಕೊಡಿ, ಕೆಲವನ್ನು ಕಿತ್ಕೊಳ್ಳಿ. ನನ್ನಲ್ಲಿ ಕೆಲವು ಕೆಟ್ಟದಿದೆ, ಅವುಗಳನ್ನು ಕಿತ್ಕೋಬೇಕು ನೀವು. ಕೆಲವು ಒಳ್ಳೆಯದಿದೆ, ಅವುಗಳನ್ನು ಕೊಡಬೇಕು, ನನ್ನಲ್ಲಿ ಇಲ್ಲ ಅವು. ಇವತ್ತು ನಮಗಿರೋ ದೊಡ್ಡಿರೋ ಸಮಸ್ಯೆ ಏನು ಅಂದರೆ, ಲೌಕಿಕರು ನಾಸ್ತಿಕರು ಆಕ್ಷೇಪ ಮಾಡ್ತಾರೆ, ಅಲ್ಲ ಯಾರು ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾನೋ ಅವನಿಗಿರೋ ರಿಸ್ಟ್ರಿಕ್ಷನ್ಸು ಬೇರೆ ಯಾರಿಗೂ ಇಲ್ಲ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಇಳಬೇಕು, ಎದ್ದು ಸಂಧ್ಯಾವನ್ನೇ ಸೂರ್ಯೋದಯ ಆಗೋದ್ರೊಳಗೆ ಮಾಡಬೇಕು, 108 ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ರಿಸ್ಟ್ರಿಕ್ಟ್ ಜೀವನ. ಆದರೆ ನಾನು ನಾಸ್ತಿಕ ಆಗಿಬಿಟ್ರೆ ಸ್ವೇಚ್ಛಾಚಾರಿಯಾಗಿ ಬದುಕ್ಬೋದು. ಯಾಕೆ ಅವನಿಗೆ ರಿಸ್ಟ್ರಿಕ್ಷನ್ಸು ಅಂದರೆ, ನಮ್ಮ ಸ್ವಾಮಿಗಳು ಯಾವಾಗಲೂ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಿರ್ತಾರೆ. ಯಾರಿಗೆ ಪಥ್ಯ ಹೇಳ್ತಾರೆ ಡಾಕ್ಟ್ರು? ರೋಗಿಗೆ. ಗಟ್ಟಿಮುಟ್ಟಾಗಿದ್ದಾನೆ, ಒಳ್ಳೆ ಜೀರ್ಣಶಕ್ತಿ ಇದೆ, ಯಾವ ರೋಗವೂ ಇಲ್ಲ, ಬಿ ಪಿ ಇಲ್ಲ, ಶುಗರ್ ಇಲ್ಲ ಅಂತಾದರೆ ನೀನು ಪಥ್ಯ ಮಾಡು ಅಂತ ಯಾವ ಬುದ್ಧಿವಂತ ಡಾಕ್ಟ್ರು ಹೇಳಲ್ಲ. ನನಗೆ ಅಜೀರ್ಣ ಆಗಿದೆ, ಹೊಟ್ಟೆ ನೋವಿದೆ, ಶುಗರ್ ಬಂದಿದೆ ಅಂದರೆ ಇಷ್ಟಿಷ್ಟು ಪಥ್ಯ ಮಾಡಿ ಪಥ್ಯ ಮಾಡಿ ಅಂತ ಔಷಧಿಗಳನ್ನು ಕೊಡ್ತಾರೆ. ಔಷಧಿ ರೋಗಿಗೆ ಹೊರತು ಆರೋಗಿಗಲ್ಲ. ಹಾಗೆ ಸಂಸಾರವೇ ರೋಗಭೂಯಿಷ್ಠವಾದದ್ದು. ಈ ಸಂಸಾರದಲ್ಲಿ ಹುಟ್ಟಿದಾನೆ ಅಂದಮೇಲೆ ಅವನು ಜನ್ಮತಃ ರೋಗಿ. ಆದ್ದರಿಂದ ಈ ರೋಗದಿಂದ ಪರಿಹಾರ ಆಗಬೇಕು ಅಂದರೆ ಪಥ್ಯದ ಥರ ಅದು ಧಾರ್ಮಿಕ ಆಚರಣೆಗಳ ರೀತಿ ನೀತಿಗಳು. ಇಲ್ಲ ನಾನು ಸ್ವೇಚ್ಛಾಚಾರಿಯಾಗಿರ್ತೀನಿ ಅಂದರೆ ಬೇಗನೆ ಹೋಗ್ತಿ ಅಷ್ಟೆ. ಬೇಗನೆ ಹೋಗೋದು ಅಂದ್ರೇನು, ಯಾವ ಪುಣ್ಯವನ್ನು ಕಟ್ಕೊಳ್ಳದೆ ನೇರವಾಗಿ ಯಮಪಟ್ಟಣಕ್ಕೆ ಹೋಗ್ತಿ. ಆದ್ದರಿಂದ ಆಚರಣೆಗಳನ್ನು ಕಟ್ಟುಪಾಡುಗಳು ಅಂತ ಭಾವಿಸದೆ ನನ್ನ ರೋಗಕ್ಕೆ ಇದು ಮದ್ದು ಅಂತ ಭಾವಿಸಿಕೊಂಡು ಜೀವನ ಮಾಡಿದರೆ ಅದು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ರಾಯರಲ್ಲಿ ಬೇಡ್ಕೊಳ್ಬೇಕು, ನನ್ನಲ್ಲಿ ಕೆಲವಿಲ್ಲ ಅವುಗಳನ್ನು ಕೊಡಿ. ಏನು ಸಂತಾನ ಸಂಪತ್, ಸಂತಾನವೇ ದೊಡ್ಡ ಸಂಪತ್ತು, ಮಕ್ಕಳ ಭಾಗ್ಯ ಅಂತ. ಸ್ತ್ರೀಯರು ಆ ತೊಟ್ಟಿಲಲ್ಲಿ ಕೂಸನ್ನು ತೂಗುತ್ತಿರಬೇಕಾದ್ರೆ ಹೇಳ್ತಾರೆ, ಮಕ್ಕಳಿರಲವ್ವ ಮನೆ ತುಂಬ ಅಂತ. ಮನೆ ತುಂಬ ಮಕ್ಕಳಿರಲಿ, ನಮಗೆ ಅದರಿಂದ ಬಡತನ ಬಂದರೂ ಪರವಾಗಿಲ್ಲ. ಹಾಗಾಗಿ ಸಂತಾನವೇ ಒಂದು ಸಂಪತ್ತು, ಬೇಡ ಸಂತಾನ ಆಮೇಲೆ ಸಂಪತ್ತು ಅಂತ ಇಟ್ಕೊಳ್ಳೋಣ. ಪರಿಶುದ್ಧ ಭಕ್ತಿ, ಬರೀ ಸಂತಾನ ಯಾಕೆ ಬೇಕು? ವೇದ ಹೇಳಿದೆ, ಪ್ರಜಾ ತಂತುಮ್ಮ ವ್ಯವಚ್ಛೇತ್ಸೀಹಿ, ಪ್ರಜಾ ಸೃಷ್ಟಿಯನ್ನು ನಿಲ್ಲಿಸಬೇಡ ಅಂತ ಹೇಳಿದೆ, ಸೃಷ್ಟಿಯ ಚಕ್ರಕ್ಕೆ ತೊಂದರೆ ಮಾಡಬೇಡ ಅಂತ ಹೇಳಿದೆ. ಆದ್ದರಿಂದ ರಾಯರೇ ನನಗೆ ಸಂತಾನ ಕೊಡಿ, ಅದು ನನಗೋಸ್ಕರ ಅಲ್ಲ, ಸೃಷ್ಟಿಯ ಚಕ್ರ ಮುಂದುವರಿಯೋದಕ್ಕೋಸ್ಕರ. ನನಗೇನು ಕೊಡಿ? ಪರಿಶುದ್ಧ ಭಕ್ತಿ, ವ್ಯಾಪಾರ ಮಾಡುವ ಬುದ್ಧಿಯನ್ನು ಕೊಡದೆ, ಈ ಸೇವೆ ಮಾಡ್ತೀನಿ ಆ ವರ ಕೊಡಿ ಅನ್ನೋ ವ್ಯಾಪಾರ ಮಾಡುವ ಬುದ್ಧಿಯನ್ನು ಕೊಡದೆ ಪರಿಶುದ್ಧವಾದ ನಿಷ್ಕಲ್ಮಶವಾದ ನಿಷ್ಕಾಮ ಭಕ್ತಿಯನ್ನು ಕೊಡಿ. ಆಮೇಲೆ ಕೊಟ್ಟ ಮೇಲೆ ನಾನು ನಿಮ್ಮ ಸ್ತೋತ್ರ ಮಾಡಬೇಕಲ್ಲ, ಸ್ತೋತ್ರ ಮಾಡಲಿಕ್ಕೆ ನನ್ನ ದೇಹ ಗಟ್ಟಿ ಇಲ್ಲ, ಬಾಯಿ ನಡುಗ್ತಾ ಇದೆ, ಮೈ ನಡುಗ್ತಾ ಇದೆ. ಆದ್ದರಿಂದ ವಾಕ್ ದೇಹ ಸುಪಾಠವಾದೀನ್ ದತ್ವ, ನನ್ನ ಮಾತಿನಲ್ಲಿ ಶಕ್ತಿ ತುಂಬಿ, ನನ್ನ ದೇಹದಲ್ಲಿ ಶಕ್ತಿ ತುಂಬಿ, ನಾನು ದಷ್ಟಪುಷ್ಟನಾಗಿ ನಿಂತು ನಿಮ್ಮ ಸ್ತೋತ್ರ ಮಾಡುವಂತೆ ಮಾಡಿ, ಇಷ್ಟು ಕೇಳಬೇಕು. ಹಾಗಿದ್ದರೆ ನಮ್ಮಿಂದ ಏನು ಕಿತ್ಕೊಳ್ಬೇಕು? ಶರೀರೋತ್ಥ ಸಮಸ್ತ ದೋಷಾನ್ ಹತ್ವ, ನನ್ನ ಶರೀರದಲ್ಲಿ ಇರುವ ಎಲ್ಲ ದೋಷಗಳನ್ನು, ನಾಡಿಯಲ್ಲಿರುವ ದೋಷಗಳನ್ನು ತೆಗೆದುಹಾಕಿ. ಗುರು ರಾಘವೇಂದ್ರ ನಹ ಅವ್ಯಾತ್, ಗುರುರಾಯರೇ ರಾಘವೇಂದ್ರ ಗುರು ಸಾರ್ವಭೌಮರೇ ನಮ್ಮನ್ನು ಕಾಪಾಡಿ. ಸಂತಾನ ಸಂಪತ್ತು ಭಕ್ತಿ ವಿಜ್ಞಾನ, ವಿಶೇಷವಾದ ಜ್ಞಾನ ಶಾಸ್ತ್ರಜ್ಞಾನ, ಆಮೇಲೆ ದೇಹದಲ್ಲಿ ಪಾಠವ ಮಾತಿನಲ್ಲಿ ಪಾಠವ ಕೊಡಿ, ಶರೀರದ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ನನ್ನನ್ನು ಕಾಪಾಡಿ ಅಂತ ರಾಯರಲ್ಲಿ ಬೇಡ್ಕೊಳ್ಬೇಕು. ಈ ಥರ ರಾಯರನ್ನು ಬೇಡ್ಕೊಳ್ತಾ ಇಷ್ಟೆಲ್ಲ ಬೇಡ್ಕೊಳ್ಬೇಕಾದರೆ ಏನು ಪರಿಹಾರ, ಅದಕ್ಕೆ ಮೂಲ ಪರಿಹಾರ ಏನು ಅಂದರೆ ರಾಯರ ಪಾದೋದಕ ಪ್ರೋಕ್ಷಣೆ, ರಾಯರ ಪಾದೋದಕ ಪ್ರಾಶನ. ಅದರಿಂದ ಅಷ್ಟು ಮಹತ್ವ ಏನಿದೆ ಅಂದರೆ ಅದನ್ನು ಮುಂದೆ ಅಪ್ಪಣಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆದ್ದರಿಂದ ಕೇವಲ ಪಾದೋದಕ ಮೃತ್ತಿಕೆಗಳಿಂದಲೇ ಉದ್ಧಾರ ಮಾಡಲು ಸಮರ್ಥರಾದ ಗುರು ಸಾರ್ವಭೌಮರ ಮಹಿಮೆ ಇಷ್ಟಿದೆ. ಆ ಮಹಿಮೆ ಉಳ್ಳ ರಾಯರನ್ನು ಮೇಲಿಂದ ಮೇಲೆ ಬಿಡಬೇಕು, ನಮಗೆ ವಿಜ್ಞಾನ ಪರಿಶುದ್ಧ ಭಕ್ತಿ ಕೊಟ್ಟು ಕಾಪಾಡಿ ಅಂತ. ಆದ್ದರಿಂದ
ಅಂತಹ ರಾಯರು ನಮಗೆಲ್ಲ ಆ ಭಕ್ತಿಗಳನ್ನು ಕೊಡಲಿ ಅಂತ ಹೇಳ್ತಾ ನಾಳೆ ದಿವಸ ಆ ಪಾದುಕ ಮಹಾತ್ಮ್ಯ, ಪಾದೋದಕ ಮಹಾತ್ಮೆ ಮತ್ತು ಮೃತ್ತಿಕಾ ಮಹಾತ್ಮೆಯನ್ನು ತಿಳಿತಾ ಮುಂದೆ ರಾಯರ ಸ್ತೋತ್ರವನ್ನು ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಸ್ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾ ಖಂಡಮಂಡನಂ ಅನೇನ ಭಾವಿಯತ್ಪುಣ್ಯಂ ಅವಾಪ್ನೋತು ಗುರುನ್ನಮ. ಶ್ರೀಕೃಷ್ಣ ಅರ್ಪಣಮಸ್ತು.